ಎಲ್ಲ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ಮಾಸ್ಟರ್ಸ್, ನಾವು ಪ್ರತಿ ಸೋಮವಾರ ವಚನ ಜ್ಞಾನ ಅದರಲ್ಲಿ ಅಲ್ಲಮ್ಮ ಪ್ರಭುರವರ ವಚನಗಳನ್ನು ವಿಶೇಷವಾಗಿ ತಿಳ್ಕೊಳ್ತಾ ಇದ್ದೀವಿ ಶ್ರೀ ಪ್ರತಾಪ ಸರ್ ಅವರಿಂದ. ಸೊ ಮಾಸ್ಟರ್ಸ್ ಬನ್ನಿ, ಸೊ ಇವತ್ತು ನಾವು 8ನೇ ಭಾಗಕ್ಕೆ ಬಂದಿದ್ದೀವಿ. ಈಗಾಗಲೇ 7 ಎಪಿಸೋಡ್ ಮುಗಿದಿದೆ. ಯಾರಾದರೂ ಇನ್ನೂ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಒಂದೊಂದು ಭಾಗವನ್ನು ನೋಡಿ, ಏಕೆಂದರೆ ಅದರ ಕಂಟಿನ್ಯೂಷನ್ ನಡೀತಾ ಇದೆ. ಅಂದರೆ ಅದರೊಂದು ಫಸ್ಟ್ ಆ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಮಿಕ್ಕಿದ್ದೆಲ್ಲವೂ ಕೂಡ ನಮಗೆ ಅದು ಅಭ್ಯಾಸ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಇವತ್ತು ನಾವು 8ನೇ ಭಾಗಕ್ಕೆ ಹೋಗೋಣ. ಶ್ರೀ ಕೇತಪ್ಪ ಸರ್, ಡಾಕ್ಟರ್ ಜೀವಂಧರ್ ಕೆತ್ತಪ್ಪ ಅವರಿಂದ ನಾವು ಈ ಜ್ಞಾನವನ್ನು ಮತ್ತಷ್ಟು ಪಡೆಯೋಣ. Kethapp sir, thank you ma'am, thank you so much friends. ಈಗ ನೇರವಾಗಿ ಅಲ್ಲಂಪ್ರಭು ಅವರ ವಚನಗಳಲ್ಲಿ ನಾವು ಮುಂದೆ ಹೋಗೋಣ. ಈಗಾಗಲೇ ನೀವು ಸಾಕಷ್ಟು ವಚನಗಳನ್ನು ಕೇಳ್ಕೊಂಡು ಬಂದಿದ್ದೀರಿ. ಈಗ ಮುಂದಿನ ವಚನ, ಆ ವಚನದ ಆ ತಿರುಳು ಹೇಗೆ ನಾವು ಪಡಿತಾ ಹೋಗೋಣ ನೋಡೋಣ ಫ್ರೆಂಡ್ಸ್. ಆದಿಯ ಮುಟ್ಟಿ ಬಂದ ಶರಣಂಗೆ ಬಂಧವಿಲ್ಲವಯ್ಯ, ಜನ್ಮ ಕೋಟಿ ಕ್ರೂರ ಕರ್ಮವ ಮಾಡಿದವಂಗೆ ಸೋಂಕಿನ ಸೊಬಗ ಹೇಳಲಿಲ್ಲ ಕೇಳ. ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ ಕಾಯದೊಳಗುಳ್ಳ ಕರಣಗಳು ಕಳಾಕುಳ ಕಳಾ ಭೇದವಯ್ಯ, ಸುಖದ ಸೋಂಕಿನ ಸೊಬಗ ಇನ್ನಾರಿಗೆಯೂ ಹೇಳಲಿಲ್ಲವಯ್ಯ. ಫ್ರೆಂಡ್ಸ್, ಇದೊಂದು ಬಹಳ ಅದ್ಭುತವಾದ ವಚನ. ಎಲ್ಲನೂ ಹಾಗೆ, ಆದ್ರೆ ಇಲ್ಲಿ ನೀವು ಸ್ವಲ್ಪ ತಿಳ್ಕೊಳ್ಬೇಕಾದ್ದಿದೆ. ಆದಿಯ ಮುಟ್ಟಿ ಬಂದ ಶರಣಂಗೆ ಬಂಧವಿಲ್ಲವಯ್ಯ. ಈಗ ನಾವಿದ್ದೀವಿ, ಮನುಷ್ಯ ರೂಪದಲ್ಲಿ ನಾವಿದ್ದೀವಿ. ಈ ಮನುಷ್ಯ ರೂಪದಲ್ಲಿ ಇರೋ ನಾವು ಈ ಹಿಂದಿನ ಜನ್ಮದಲ್ಲಿ ಏನಿದ್ವಿ, ಅದರ ಆಚೆ ಏನಿದ್ವಿ, ನಮ್ಮ ಪೂರ್ಣಾತ್ಮ ಯಾರು, ಯಾವ ಸೋರ್ಸ್ನಿಂದ ಅವನೇ, ಅದೇ ತಂದೆ ಅದೇ ತಾಯಿ, ಪೂರ್ಣಾತ್ಮವೇ ತಂದೆ ಪೂರ್ಣಾತ್ಮವೇ ತಾಯಿ. ಆ ಪೂರ್ಣಾತ್ಮ ಯಾರು, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದು ತಿಳ್ಕೊಂಡವನು ಆದಿ. ಅಲ್ಲಿಂದ ನೀವು ಮತ್ತೆ ಮುಂದೆ ಹೋಗ್ತೀರಿ, ಆ ಮತ್ತೆ ಬೇರೆ. ಅಟ್ಲೀಸ್ಟ್ ಇವತ್ತು ನೀವು ಒಬ್ಬ ಧ್ಯಾನಿಯಾಗಿ, ಒಬ್ಬ ಸಾಧಕನಾಗಿ, ಒಬ್ಬ ಆತ್ಮಜ್ಞಾನಿಯಾಗಿ, ನಿಮ್ಮನ್ನ ನೀವು ತಿಳ್ಕೊಳ್ಳುವಂತ ಒಬ್ಬ ವ್ಯಕ್ತಿಯಾಗಿ ನೀವು ಮಾಡಬೇಕಾದ ಕೆಲಸ ಏನು ಅಂದ್ರೆ, ನೀವು ನಿಮ್ಮ ಪೂರ್ಣಾತ್ಮನ ಕನೆಕ್ಷನ್ ತಗೋಬೇಕು. ಅವರೊಂದಿಗೆ ನೀವು ಆ ಜ್ಞಾನವನ್ನ ಪಡಿತಾ ಇರ್ಬೇಕು. ಅವರೊಂದಿಗೆ ನೀವು ಕನೆಕ್ಟ್ ಆಗ್ಬೇಕು, ಸಂಪರ್ಕದಲ್ಲಿ ಬರ್ಬೇಕು. ಹೇಗೆ ಸರ್, ನಮ್ಮ ಆತ್ಮನೇ ಸಂಪರ್ಕ ಬಂದಿಲ್ಲ, ಇನ್ನು ಪೂರ್ಣಾತ್ಮನವರೆಗೆ ಮಾತಾಡ್ತಾ ಇದ್ದೀರಿ ಅಂತ ನೋಡ್ರಿ. ನೀವೇನು ಆ ಶ್ವಾಸವನ್ನ ಹಿಡ್ಕೊಂಡು ಸಾಧನೆ ಮಾಡ್ತಾ ಇದ್ದೀರೋ ಈಗಾಗ್ಲೇ, ಯಾಕೆಂದ್ರೆ ಮೊದಲನೇ 3 ವಚನ ನಾವು ಶ್ವಾಸ ಸಾಧನೆಯಿಂದಾನೇ ಬಂದವರು. ಮೊದಲನೇ 1 ವಚನ 3 ಭಾಗದಲ್ಲಿ ಹೇಳಿದ್ದು ಆ ಶ್ವಾಸದ ಸಾಧನೆಯನ್ನ ಮಾಡ್ಬೇಕು ಅಂತಾನೆ ಬಂದಿರೋದು. ಆ ಮಹಾದ್ವಾರದಲ್ಲಿ ನೀವು ಒಳಗಡೆ ಬಂದ್ರೇನೆ ಈ ಮುಂದಿನ ಮಾತುಗಳೆಲ್ಲ ನಿಮ್ಗೆ ಅರ್ಥ ಆಗೋದು. ನೀವು ಕೇವಲ ಇದನ್ನೊಂದು ಎಲ್ಲೋ ಪ್ರವಚನ ನಡೀತಾ ಇದೆ, ನಾವು 1 ತಿಂಗಳು ಹೋಗಿ ಶ್ರಾವಣ ಮಾಸದಲ್ಲಿ ಅಥವಾ ಇನ್ನೊಂದು ಯಾವುದೋ ತಿಂಗಳಲ್ಲಿ ಹೋಗಿ 1 ತಿಂಗಳು ಪ್ರವಚನ ಅಟೆಂಡ್ ಆಗಿ ಬರ್ತೀವಿ ಅನ್ನೋ ರೀತಿ ನೀವು ಇದನ್ನ ಅಟೆಂಡ್ ಆದ್ರೆ ಇಲ್ಲಿ ನೀವು ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹೇಳೋ ಮಾತುಗಳು ನಿಮ್ಗೆ, ಯಾಕೆಂದ್ರೆ ಈಗಾಗಲೇ ನೀವು ಒಳಗೆ ಬಂದ್ಬಿಟ್ಟಿದ್ದೀರಿ. ಈಗ ಈ ಒಳಗಡೆ ಬಂದು ಈಗ ಪೂರ್ಣಾತ್ಮ ಜೊತೆ ಕನೆಕ್ಷನ್ನು, ನೀವು ಎಲ್ಲಿಂದ ಯಾಕೆ ಬಂದಿದ್ದೀರಿ, ಭೂಮಿ ಮೇಲೆ ಬಂದಿರೋ ಉದ್ದೇಶ ಏನು, ಇದನ್ನ ನೀವು ಪೂರ್ಣಾತ್ಮನ ಜೊತೆ ಕನೆಕ್ಟ್ ಆದ್ಮೇಲೆ ನೀವು ಅರ್ಥ ಮಾಡ್ಕೊತೀರಿ. ನಿಮ್ಮ ಆತ್ಮ ಯಾವ ಲೋಕದಿಂದ, ಯಾವ ಪೂರ್ಣಾತ್ಮನಿಂದ ಬಂದಿದೆ ಅನ್ನೋದನ್ನ ನೀವು ತಿಳ್ಕೊಂಡ್ಮೇಲೆ ನಿಮಗೆ ಆದಿಯ ಮೂಲ ಅನ್ನೋದು ಅರ್ಥ ಆಗುವಂತ ಮಾತು. ಆದಿಯ ಮುಟ್ಟಿ ಬಂದ ಶರಣಂಗೆ, ಆದಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ದ ಸೋರ್ಸ್, ಅದನ್ನ ಮುಟ್ಟಿ ಬಂದ ಶರಣಂಗೆ. ಶರಣ ಅಂದ್ರೆ ಇಲ್ಲಿ ಜೀವಾತ್ಮ. ಶರಣ ಶಬ್ದ ಜೀವಾತ್ಮ ಶಬ್ದದ ಅರ್ಥದೊಳಗೆ ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಈ ವಚನದ ಒಳಗಡೆ ಆ ಸೋರ್ಸ್ ಏನಿದೆಯೋ, ಅತ್ತಿರುಳೇನಿದೆಯೋ ಅದು ನಿಮ್ಗೆ ಅರ್ಥ ಆಗುವಂಥದ್ದು. ಶರಣ ಅಂದ್ರೆ ಒಬ್ಬ ವ್ಯಕ್ತಿ, ಒಂದು ಯಾವುದೋ ವಿಶಿಷ್ಟ ಧರ್ಮ ಸಂಪ್ರದಾಯದಲ್ಲಿ ಹುಟ್ಟಿರುವಂತ ವ್ಯಕ್ತಿ, ದೇಹಕ್ಕೆ ವಿವಿಧ ರೀತಿಯ ಅಲಂಕಾರಗಳನ್ನ ಮಾಡ್ಕೊಂಡಿರುವಂತ ವ್ಯಕ್ತಿಗೆ ನೀವು ಶರಣ ಅನ್ನೋ ಒಂದು ಒಂದು ಕಲ್ಪನೆಯಲ್ಲಿದ್ರೆ ನೀವು ಸಾಮಾಜಿಕವಾಗಿ ನೀವು ಇರ್ಬೋದು, ಚೆನ್ನಾಗಿರ್ಬೋದು ಎಲ್ಲ, ಬಟ್ ಆಧ್ಯಾತ್ಮಿಕವಾಗಿ ಅದರಿಂದ ಯಾವುದೇ ಲಾಭ ಆಗೋದಿಲ್ಲ. ಜೀವಾತ್ಮ, ಆದಿಯನ್ನ ಮುಟ್ಟಿ ಬಂದ ಜೀವಾತ್ಮನಿಗೆ ಬಂಧವಿಲ್ಲವಯ್ಯ. ಆಮೇಲೆ ಯಾವಾಗ ನಿಮ್ಗೆ ಪೂರ್ಣಾತ್ಮ ಅಲ್ಲಿ ಕನೆಕ್ಟ್ ಆಗ್ತಿರೋ, ಕನೆಕ್ಟ್ ಆದ್ಮೇಲೆ ನಿಮ್ಮ ಪರ್ಪಸ್ ಆಫ್ ಲೈಫ್, ನಿಮ್ಮ ಜೀವನದ ಉದ್ದೇಶ ನಿಮ್ಗೆ ಸ್ಪಷ್ಟ ಆಗುತ್ತೋ, ಆದ್ಮೇಲೆ ನಿಮಗೆ ಅದರ ಅರ್ಥ ಆಗ್ತಾವ. ಆವಾಗ ನಿಮ್ಗೆ ಬಂಧ ಅನ್ನೋದಿಲ್ಲ. ಈಗ ಈ PCS ಪಿರಮಿಡ್ ಕಾಲ್ ಸರ್ವಿಸ್ ಚಾನಲ್ ಮೂಲಕ, PMC ಪಿರಮಿಡ್ ಮೆಡಿಟೇಷನ್ ಚಾನಲ್ ಮೂಲಕ ಎಷ್ಟೊಂದು ಜನ ಪಿರಮಿಡ್ ಮಾಸ್ಟರ್ಸ್ ನಿಮಗೆ ಈ ವಿಷಯಗಳನ್ನ ಹೇಳ್ತಾ ಇದ್ದಾರೋ, ಅದರಲ್ಲಿ 99% ಎಲ್ಲರೂ, 99 ಅನ್ಬಾರ್ದು ಆಕ್ಚುಲಿ, ಎಲ್ಲರೂ ಆ ಸ್ಥಿತಿಯನ್ನ ತಲುಪಿದವರು, ತನ್ನ ಪೂರ್ಣಾತ್ಮನನ್ನ ಅರ್ಥ ಮಾಡ್ಕೊಂಡವರು, ತನ್ನ ಪೂರ್ಣಾತ್ಮನ ಜೊತೆಗೆ ಸಂಪರ್ಕ ಸಾಧಿಸಿದವರು. ನೀವು ಕೂಡ ಆ ಸ್ಥಿತಿಗೆ ಬಂದ್ರೆ ನಿಮಗೆ ಬಂಧವಿಲ್ಲವಯ್ಯ ಅಂದ್ರೆ ಈ ಕ್ಷಣ ಮುಕ್ತ, ನೀವು ಈ ಕ್ಷಣದಿಂದ ಮುಕ್ತ. ಈಗ ಈ ಕೇತಪ್ಪನವರ್ ಅನ್ನೋರು ನಿಮ್ ಜೊತೆಗೆ ಮಾತಾಡ್ತಾ ಇದ್ದಾರೆ, ಮಾತಾಡ್ತಾ ಮಾತಾಡ್ತಾ ಇಲ್ಲೇ ಉಸಿರು ಸ್ಟಾಪ್ ಆದ್ರೂ ಕೂಡ ಇಲ್ಲಿ ಹ್ಯಾಪಿಯಾಗಿ ಇಲ್ಲಿಂದ ಜರ್ನಿ ಮಾಡುವಂತ ಸ್ಥಿತಿಗೆ ಆತ ಬಂದಿರ್ತಾನೆ. ಈಗ ಈ ವ್ಯಕ್ತಿ ಈಗ ಮಾತಾಡ್ತಾ ಇಲ್ಲೇ ಸ್ಟಾಪ್ ಆದ್ರೂ ಕೂಡ ಹ್ಯಾಪಿಯಾಗಿ ಇಲ್ಲಿಂದ ರಿಟರ್ನ್ ಆಗ್ತಾನೆ. ಅಲ್ಲಿ ಎಲ್ಲಿಂದ ಬಂದಿದ್ದಾನೋ ಆ ಸೋರ್ಸ್ಗೆ ರಿಟರ್ನ್ ಆಗ್ತಾನೆ. ಬಿಕಾಸ್ ಹಿ ನೋಸ್, ಅವನಿಗೆ ಗೊತ್ತು, ಒಳಗಡೆ ಹೋಗಿ 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 ಅಲ್ಲಿವರೆಗೆ ಹೋಗಿದ್ದಾನೆ, ರೀಚ್ ಆಗಿದ್ದಾನೆ, ಆ ಕನೆಕ್ಟ್ ಅಲ್ಲಿದ್ದಾನೆ, ಆ ಕನೆಕ್ಷನ್ ಅಲ್ಲಿದ್ದಾನೆ. ನಮ್ಮ ಕಳಕಳಿ, ನಮ್ಮ ಆಶಯ ಏನು ಅಂದ್ರೆ ಫ್ರೆಂಡ್ಸ್, ನೀವು ಕೂಡ ಅದನ್ನ ಅರ್ಥ ಮಾಡ್ಕೊಳ್ರಿ. ಇದು ಕಳಕಳಿಯಿಂದಾಗಿ ನಾವು ನಿಮ್ಗೆ ಈ ಕ್ಲಾಸ್ಗಳನ್ನ, ಈ ಎಲ್ಲಾ ಟೀಚಿಂಗ್ಸ್ ಅನ್ನ, ಈ ಚಾನೆಲ್ಗಳನ್ನ ನಾವು ನಿಮ್ಗೆ ಮಾಡಿದ್ದು. ಆದಿಯ ಮುಟ್ಟಿ ಬಂದ ಶರಣಂಗೆ ಬಂಧವಿಲ್ಲವೇ, ಮುಗಿತಲಿಗೆ ಜನ್ಮ ಮರಣ ಚಕ್ರದಿಂದ ಆ ಮುಕ್ತ ಸ್ಥಿತಿಯಲ್ಲಿ ಬಂದ್ಬಿಡ್ತೀವಿ. ವೇರ್ ಫ್ರೀ. ಜನ್ಮ ಕೋಟಿ ಕ್ರೂರ ಕರ್ಮವ ಮಾಡಿದವಂಗೆ ಸೋಂಕಿನ ಸೊಬಗ ಹೇಳಲಿಲ್ಲ ಕೇಳಲಿಲ್ಲ ಕಾರಣ. ನೋಡ್ರಿ, ಕೇಳ ನೋಡ್ರಿ, ಜನ್ಮ ಕೋಟಿ ಕ್ರೂರ ಕರ್ಮವ ಮಾಡಿದವಂಗೆ. ಏನದು ಕ್ರೂರ ಕರ್ಮ? ಒಂದೇ ಒಂದು ಕ್ರೂರ ಕರ್ಮ, ಅದು ಕೋಟಿ ಕೋಟಿ ಕ್ರೂರ ಕರ್ಮ. ಇನ್ನೊಂದು ಜೀವಿಯನ್ನ ಕೊಂದು ತಿನ್ನೋದು, ಪ್ರಾಣಿಯನ್ನ ಕೊಂದು ತಿನ್ನೋದು, ಅವುಗಳ ಮೊಟ್ಟೆಯನ್ನ ಒಡೆದು ತಿನ್ನೋದು. ನೀವು ಅನ್ಬೋದು ಈ ಸಸ್ಯ ಕೂಡ ಜೀವ ಅಲ್ವೇ ಅಂತ. ಸಸ್ಯ ಜೀವಿ ಆದ್ರೂ ಕೂಡ ಆಯಾ ಪ್ರಾಣಿಗಳಿಗೆ ಆಯಾ ಆಹಾರ ಅದು. ಹಸುವಿಗೆ ಹುಲ್ಲು ಆಹಾರ ಆದ್ರೆ ಹಸು ಹುಲ್ಲು ತಿನ್ನೋದು ಪಾಪ ಆಗೋದಿಲ್ಲ. ಹುಲಿಗೆ ಮಾಂಸವೇ ಆಹಾರ ಆದ್ರೆ ಹುಲಿ ಮಾಂಸ ತಿನ್ನೋದು ಪಾಪ ಅಲ್ಲ. ಯಾಕೆಂದ್ರೆ ಆ ಇಂಟೆಸ್ಟೈನ್ ಸಿಸ್ಟಮ್, ಆ ಫುಡ್ ಸಿಸ್ಟಮ್, ಆ ಸಂಪೂರ್ಣವಾಗಿ ಅದರ ರಚನೆಯ ಏನೊಂದು ಒಂದು ಸ್ಟ್ರಕ್ಚರ್ ಇದೆ ಅಲ್ಲ, ಸಂರಚನೆ, ಅದು ಅದಕ್ಕೆ ಅಂತ ಇದೆ. ಆ ಹುಲಿ ಹುಲ್ ತಿಂದಿದ್ರೆ, ಮಾಂಸ ತಿಂದೇ ಇದ್ರೆ ಸತ್ತ ಹೋಗುತ್ತ, ಹುಲ್ಲಿಂದ ಬದುಕುದು. ಹಸು, ಒಂದು ಆಕಳು ಮಾಂಸ ತಿಂದ್ರೆ ಸತ್ತ ಹೋಗುತ್ತೆ, ಬದುಕುದಿಲ್ಲ. ಯಾಕಂದ್ರೆ ಅದ್ರ ಸಿಸ್ಟಮೇ ಇಲ್ಲ. ಹಾಗೆ ನಮಗೂ ಕೂಡ ಈ ಬಾಡಿ ಸಿಸ್ಟಮ್ ಅಲ್ಲಿ ನಾವು ಶುದ್ಧ ಶಾಖಾಹಾರದ ಜೀವಿಗಳು. ವಿಸ್ಕಾನ್ಸಿನ್ ಯೂನಿವರ್ಸಿಟಿಯ ಡಾಕ್ಟರ್ ಅಲೆನ್ ವಾಕರ್ ಅನ್ನೋರು ಪ್ರಪಂಚದ ಎಲ್ಲ ಜೀವಿಗಳನ್ನ ಅಧ್ಯಯನ ಮಾಡಿ, ಮಾನವ ಜೀವಿಯನ್ನು ಕೂಡ ಅಧ್ಯಯನ ಮಾಡಿ, ಹರ್ಬಿವೋರಸ್ ಕಾರ್ನಿವೋರಸ್ ಅಂತ ಪ್ರಾಣಿಗಳನ್ನ ವಿಭಜನೆ ಮಾಡಿ ಮನುಷ್ಯ ಸಂಪೂರ್ಣವಾಗಿ ಶುದ್ಧವಾಗಿ ಹರ್ಬಿವೋರಸ್ ಅಂತ ಕ್ಯಾಟಗರೈಸ್ ಮಾಡಿದರು. ಶುದ್ಧ ಶಾಕಾಹಾರ ಪ್ರಾಣಿ, ಮನುಷ್ಯ ಮಾಂಸಾಹಾರ ಪ್ರಾಣಿ ಅಲ್ಲ. ಹೀಗಾಗಿ ಇದು ಅಘೋರ ಪಾಪ ಆಗೋದಿಲ್ಲ, ಕ್ರೂರ ಕರ್ಮ ಆಗೋದಿಲ್ಲ. ಸಸ್ಯಾಹಾರ ಸಸ್ಯ ಜೀವ ಆಗಿದ್ರು ಕೂಡ ಅದನ್ನು ತಿನ್ನೋದು ಕ್ರೂರ ಕರ್ಮ ಅಲ್ಲ. ಬಟ್ ನಮ್ಮದಲ್ಲದ ಆಹಾರವನ್ನು ನಾವು ತಿಂದ್ರೆ ಅದು ಕ್ರೂರ ಕರ್ಮ. ನಮ್ಮದಲ್ಲದ ಸಂಪಾದನೆಯನ್ನು ನಾವು ಮುಟ್ಟಿದ್ರೆ ಕ್ರೂರ ಕರ್ಮ. ನಮ್ಮದಲ್ಲದ ಮಾತನ್ನ ಮಾತಾಡಿದ್ರೆ ಅದು ಕ್ರೂರ ಕರ್ಮ. ನಮ್ಮದಲ್ಲದ ಮಾತುಗಳನ್ನ, ನಮ್ಮ ಆಧ್ಯಾತ್ಮಿಕ ಉನ್ನತಿಗಲ್ಲದ ಮಾತುಗಳನ್ನ ನಾವು ಕೇಳಿದ್ರೆ ಅದು ಕ್ರೂರ ಕರ್ಮ. ಕ್ರೂರ ಕರ್ಮ ಅಂದ್ರೆ ಯಾರೋ ಯಾರನ್ನೋ ಹೊಡೆದು ಸಾಯಿಸೋದಲ್ಲ, ಅದು ಕ್ರೂರ ಕರ್ಮನೇ. ಆದ್ರೆ ಕ್ರೂರ ಅಂದ್ರೆ ಅದೊಂದೇ ತಿಳ್ಕೊಂಡಿದ್ರೆ ಯಾರೋ ಯಾರನ್ನೋ ಹೊಡೆದ್ರು ಸಾಯಿಸಿದ್ರು ಎಷ್ಟು ಕ್ರೂರ. ನಮ್ಮದಲ್ಲದ ಇವೇನಿದೆಯೋ ಇದನ್ನ ಮಾಡೋದು ಕ್ರೂರ ಕರ್ಮ. ಇಂಥವರಿಗೆ ಜನ್ಮಕೋಟಿ ಕ್ರೂರ ಕರ್ಮ ಮಾಡಿದವಂಗೆ, ನಮ್ಮದಲ್ಲದ ಕೇಳುವವನಿಗೆ, ನಮ್ಮದಲ್ಲದ ತಿನ್ನುವವನಿಗೆ, ನಮ್ಮ ಆದಾಯವಲ್ಲದ ಸಂಪತ್ತನ್ನ ಮುಟ್ಟುವವನಿಗೆ, ನಮ್ಮದಲ್ಲದ ವಿಷಯಗಳನ್ನ ಮಾತಾಡುವವನಿಗೆ ಸೋಂಕಿನ ಸೊಬಗ ಹೇಳಲಿಲ್ಲ ಕೇಳಲಿಲ್ಲ ಕೇಳ. ಈ ದಿವ್ಯಾತ್ಮನ ಪೂರ್ಣಾತ್ಮನ ಸಂಪರ್ಕದ ಕುರಿತು ನಾವು ಮಾತಾಡೋದಿಲ್ಲ. ಯಾರು ಇನ್ನೊಬ್ಬರ ಗಾಸಿಪ್ ಅನ್ನ ಕೇಳೋದ್ರಲ್ಲಿ ಎಂಜಾಯ್ ಮಾಡ್ತಾರೋ ಅವರಿಗೆ ನಾವು ಪೂರ್ಣಾತ್ಮನ ಕುರಿತು ಮಾತಾಡೋದಿಲ್ಲ, ಆ ಆದಿಯ ಕನೆಕ್ಷನ್ ಕುರಿತು ಮಾತಾಡೋದಿಲ್ಲ. ಯಾರು ಇನ್ನೊಂದು ಅಲ್ಲದ ಕುರಿತು ಮಾತಾಡ್ತಾರೋ ಅಂಥವರಿಗೆ ನಾವು ಈ ಆದಿಯ ಮುಟ್ಟು ಆ ಪೂರ್ಣಾತ್ಮನ ಕನೆಕ್ಷನ್ ಆಗುವಂತ ಮಾತನ್ನ ನಾವು ಹೇಳೋದಿಲ್ಲ. ಯಾರು ಇನ್ನೊಂದಲ್ಲದ ಆಹಾರವನ್ನ, ಜೀವಿಯನ್ನ ಕೊಂದು ತಿಂತಾರೋ, ಅವುಗಳ ಮೊಟ್ಟೆಯನ್ನು ಒಡೆದು ತಿಂತಾರೋ ಅಂಥವರಿಗೆ ನಾವು ಈ ಮಾತುಗಳನ್ನ ಹೇಳೋದಿಲ್ಲ. ಯಾರು ನಮ್ಮದಲ್ಲದ ಇನ್ನೊಬ್ಬರ ಆದಾಯವನ್ನ, ಅವರನ್ನ ಹಿಂಡಿ, ಅವ್ರಿಗೆ ಕಷ್ಟಕ್ಕೆ ಹಾಕಿ ಅವರಿಂದ ಕಿತ್ತು ತೆಗೆಯುವಂತ ಸ್ಥಿತಿಯನ್ನ ತರ್ತಾರೋ ಅವರಿಗೆ ಇಂಥ ಮಾತುಗಳನ್ನ ಹೇಳಿಲ್ಲ. ಎಲ್ಲವನ್ನ ಲೂಟಿ ಹೊಡೆದು ಸಂಪತ್ತನ್ನ, ಭೌತಿಕ ಸಂಪತ್ತನ್ನ ಕ್ರೋಢೀಕರಿಸಿಕೊಳ್ಳುವಂತ ಕೆಲಸದಲ್ಲಿ ನಿರತಾಗಿದ್ದಾರಲ್ಲ ಅಂಥವ್ರಿಗೆ ಈ ಮಾತುಗಳನ್ನ ಹೇಳಿ. ಇವೆಲ್ಲ ಅಂಥವ್ರಿಗೆ ಮಾತು. ಜನ್ಮಕೋಟಿ ಕ್ರೂರ ಕರ್ಮವ ಮಾಡಿದವಂಗೆ ಸೋಂಕಿನ ಸೊಬಗ ಹೇಳಲಿಲ್ಲ ಕೇಳಲಿಲ್ಲ ಕೇಳ. ಅಂಥವ್ರಿಗೆಲ್ಲ ಈ ಅಲ್ಲಮ್ಮನ ವಚನಗಳಲ್ಲಿ, ನೀವು ಮಹಾದ್ವಾರದಲ್ಲಿ ಈಗಾಗಲೇ 8ನೇ ಭಾಗಕ್ಕೆ ಬಂದಿದ್ದೀರಿ. ಈ ಮಾತುಗಳು ಯಾರಿಗೆ? ಯಾರು ತನ್ನೊಳಗೆ ತಾನು ಪರಮಾತ್ಮನನ್ನ ಕಾಣಬೇಕು ಅನ್ನೋ ಹಂಬಲ ಇದೆಯೋ, ಯಾರು ಈ ಜೀವಿತ ಕಾಲದಲ್ಲಿ, ಹೆಸರು ಟೈಟಲ್ ನೋಡ್ರಿ, ಶೂನ್ಯ ಸಿಂಹಾಸನ ಅಭಿಯಾನ, ಯಾರು ಈ ಜೀವಿತ ಕಾಲದಲ್ಲಿಯೇ ಆ ಶೂನ್ಯ ಸಿಂಹಾಸನಾಧೀಶ್ವರ ಸ್ಥಿತಿಯನ್ನ ತಲುಪಬೇಕು ಅಂತ ಅಪೇಕ್ಷೆ ಇದೆಯೋ ಅವರಿಗೆ ಈ ಮಾತುಗಳು. ಇದಲ್ಲದ ಕ್ರೂರ ಕರ್ಮವ ಮಾಡುವವರಿಗೆ ಈ ಮಾತುಗಳಲ್ಲ. ಶೂನ್ಯ ಸಿಂಹಾಸನ ಸ್ಥಿತಿ ಪುಕ್ಸಟ್ಟೆ ಬರೋದಿಲ್ಲ, ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ. ನಮ್ಮೊಳಗೆ ನಮ್ಮದಲ್ಲದ ಏನೇನಿದೆಯೋ ಅದೆಲ್ಲವನ್ನ ನಾವು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಿಕೊಂಡು ತೆಗೆದು ಹಾಕಿ ನಮ್ಮನ್ನ ನಾವು ಪ್ಯೂರಿಫೈ ಮಾಡಿಕೊಂಡು ಸ್ಥಿತಿಗೆ ಬರ್ತೀವೋ ಆವಾಗ ಪೂರ್ಣಾತ್ಮನ ಸ್ಥಿತಿ ಏನು ಅನ್ನೋದು ನಾವು ತಿಳ್ಕೊತೀವಿ. ಮಿಕ್ಕದ್ದೆಲ್ಲವನ್ನ ಕನೆಕ್ಟ್ ಆಗಿ ಇಟ್ಕೊಂಡು ನಾನು ಪೂರ್ಣಾತ್ಮನ ಪಡ್ಕೊಳ್ತೀನಿ ಅಂದ್ರೆ ಅದೇನು ಮಾರ್ಕೆಟ್ ವಸ್ತು ಅಲ್ಲ, ಅದು ಮಾರುಕಟ್ಟೆಯಲ್ಲಿ ಸಿಗುವಂತ, ಪೇಟೆಯಲ್ಲಿ ಸಿಗುವಂತ ವಸ್ತು ಅಲ್ಲ. ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ, ಈ ಒಂದು ಲೈನ್ ನೀವು ತಿಳ್ಕೋಬೇಕು ಅಂದ್ರೆ ನೀವು ಸಹಜ ಶ್ವಾಸ ಹಿಡಿದು ಸಾಧನೆಗೆ ಬಂದಾಗ ಮಾತ್ರ ಈ ಈ ಲೈನ್ ನಿಮ್ಗೆ ತಿಳಿಯುತ್ತೆ. ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ. ಇಲ್ಲಿವರೆಗೆ ಎಷ್ಟು ಪ್ರವಚನ, ಆಸ್ ಆನ್ ಟುಡೇ 22/3/2021 ಎಷ್ಟು ಜನ ಇದನ್ನ ಪ್ರವಚನ ಮಾಡಿದಾರೋ ಎಲ್ಲರೂ ಈ ದೇಹದಲ್ಲಿ ಈ ಭೌತಿಕ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡೋ ಕುರಿತೇ ಹೇಳಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ. ಓದಿದಿರಿ, ಕೇಳಿದಿರಿ, ಸಾಕಾಗಿದೆ ನಿಮ್ಗೆ ಕೇಳಿ. ಇವತ್ ನಾವು ಅದನ್ನ ಹೇಳ್ತಾ ಇಲ್ಲ, ಮತ್ತೇನ್ ಹೇಳ್ತಾ ಇದ್ದೀವಿ? ಇವತ್ತು ಹೇಳ್ತಾ ಇರೋದು. ಅಂಗದಲ್ಲಿ ಲಿಂಗ ಸೋಂಕೋದು, ಈ ಫಿಸಿಕಲ್ ಬಾಡಿ ಇದೆಯಲ್ಲ ನಿಮ್ಗೆ, ಈ ಫಿಸಿಕಲ್ ಬಾಡಿಯಲ್ಲೇನೆ ಇದಕ್ಕಿಂತ ಮೊದಲಿನ ವಚನದಲ್ಲಿ ಕೂಡ ನಾವು ಹೇಳಿದೀವಿ ನಿಮ್ಗೆ, ಆ ಓವಲ್ ಶೇಪ್ ಅಲ್ಲಿ, ಆ ಮೊಟ್ಟೆಯ ಆಕಾರದಲ್ಲಿ ಆ ಪ್ರಾಣಲಿಂಗ ಇದೆ. ಆ ಲಿಂಗದ ಆಕಾರದಲ್ಲಿ ಆ ಪ್ರಾಣಶಕ್ತಿ ಇದೆ. ಇದು ಕರೆಕ್ಟ್ ವರ್ಡ್. ಲಿಂಗದ ಆಕಾರದಲ್ಲಿ ಆ ಪ್ರಾಣಶಕ್ತಿ ಇದೆ. ನೀವು ಸಹಜ ಶ್ವಾಸವನ್ನ ಹಿಡಿದು ಗಮನಿಸ್ತಾ ಗಮನಿಸ್ತಾ ನಿಮ್ಮೊಳಗೆ ನೀವು ಹೋದಾಗ ಆ ಪ್ರಾಣಲಿಂಗದ ಸ್ಥಿತಿಯನ್ನ ನೀವು ಕಾಣ್ತೀರಿ. ಈ ಅಂಗದಲ್ಲಿ ಆ ಲಿಂಗದ ಸ್ಥಿತಿ ಸೋಂಕಿದ ಸ್ಥಿತಿಯನ್ನ ನೀವು ಕಾಣ್ಕೊಳ್ತೀರಿ. ಮೈಝುಮ್ ಅನ್ನುವಂತ ಸ್ಥಿತಿ ಅದು. ಓ, ನನ್ನೊಳಗೆ ಇದು ಇದು ಈ ರೀತಿ ಇದೆಯಾ? ನಾನು ಉತ್ಸಾಹ ಕೈಯೊಳು ಹಿಡ್ಕೊಂಡು ಪೂಜೆ ಮಾಡೋದು, ದೇಹಕ್ಕೆ 108 ಅಲಂಕಾರ ಮಾಡೋದು ಅಂತ ನಾವು ತಿಳ್ಕೊಂಡಿದ್ದೆ ಇಲ್ಲಿವರೆಗೆ. ನಾನು ತನುವ ತೋಂಟೋ ಮಾಡಿ, ಮನವ ಗುದ್ದಲಿ ಮಾಡಿ, ಈ ಜಾತಿ ಕುಲ ಭ್ರಾಂತಿ, ಈ ಸ್ತ್ರೀ ಜನ್ಮ ಪುರುಷ ಜನ್ಮ ಅನ್ನೋ ಭ್ರಾಂತಿಗಳನ್ನ ನಾನು ಕಿತ್ತೊಗೆದ ಮೇಲೆ ಅಖಂಡ ಮಂಡಲವೆಂಬ ಬಾವಿ ಪವನವೈರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿದ ಮೇಲೆ ಆ ಸಸಿ ಕಾಣಿಸ್ತೈತಿ ನನಗೆ. ಆ ಅಂಗದಲ್ಲಿ ಲಿಂಗದ ಸ್ಥಿತಿ ಕಾಣಿಸ್ತೈತಿ. ಅದನ್ನ ನಾವು ಜೋಪಾನ ಮಾಡ್ಕೋಬೇಕು ಹಗಲು ರಾತ್ರಿ ಎಚ್ಚರವಾಗಿ ಇಟ್ಕೊಂಡು. ಕಂಡ ಮೇಲೆ 5 ಇಂದ್ರಿಯಗಳದ್ದು ಏನಾದ್ರು ಆಕರ್ಷಣೆಗೆ ಬಿದ್ದು ಕಳೆದುಗಳದವು ಅನ್ನೋದನ್ನ ಎಚ್ಚರವಾಗಿಟ್ಕೊಂಡು ನಮ್ಮೊಳಗೆ ನಾವು ಆ ಸ್ಥಿತಿಯನ್ನ ಕಾಪಾಡ್ಕೊಳ್ಬೇಕು. ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ, ಈ ಜೀವಾತ್ಮನಿಗೆ ಈ ದೇಹದಲ್ಲಿಯೇ ಆ ಪ್ರಾಣ ಲಿಂಗದ ಸ್ಥಿತಿ ಸೋಂಕಿ. ಓಹೋ, ಕನೆಕ್ಷನ್ ಇಲ್ಲೇ ಐತ್ಯಾ? ಹೇಗೆ ಇದು ಕನೆಕ್ಷನ್ ಇದೆ ಫ್ರೆಂಡ್ಸ್? ತನುಮ ತೋಂಟೋ ಮಾಡಿ ಸ್ಥಿತಿ ಒಳಗೆ ನೀವು ಅಖಂಡ ಮಂಡಲವೆಂಬ ಭಾವಿ ಪವನವೇರ ಆಟಾಳ ಅನ್ನೋ ಸ್ಥಿತಿ ಒಳಗೆ ನೀವು ಹೋದಾಗ ನಿಮ್ಗೆ ಅಲ್ಲಿ ಅರ್ಥ ಆಗ್ತತಿ. ಈ ಜೀವಾತ್ಮ, ಈ ಶರಣ ಅಂತ ಕರೀರಿ, ಜೀವಾತ್ಮ ಅಂತ ಕರೀರಿ, ಈ ಜೀವಾತ್ಮ ಈ ದೇಹದಲ್ಲಿ ಕನೆಕ್ಟ್ ಆಗಿದೆ. ಹುಟ್ಟಿದ ಮೇಲೆ ತಾಯಿ ಗರ್ಭದಿಂದ ಬರೋವರೆಗೂ ಕನೆಕ್ಟ್ ಇರುತ್ತೆ. ಗರ್ಭದಿಂದ ಬಂದ ಮೇಲೆ ಉಸಿರಾಟ ಶುರು ಆದ್ರೆ ಈ ಕನೆಕ್ಷನ್ ಹೀಗೆ ಉಳಿಯುತ್ತೆ. ಉಸಿರಾಟ ಶುರು ಆಗದೆ ಇದ್ರೆ ಡೆಡ್ ಬಾಡಿ ಅಂತ ಕರೀತಾರೆ. ಉಸಿರಾಟ ಇದನ್ನ ಕನೆಕ್ಟ್ ಮಾಡಿಸಿದೆ, ಈ ಆತ್ಮವನ್ನ ಈ ದೇಹವನ್ನ ಕನೆಕ್ಟ್ ಮಾಡಿಸಿದೆ. ಉಸಿರು ಇರೋವರೆಗೂ ನಮ್ಮ ಆತ್ಮ, ನಮ್ಮ ಜೀವಾತ್ಮ, ನಮ್ಮ ಶರಣ ನಮ್ಮ ದೇಹದೊಳಗೆ. ಉಸಿರು ನಿಂತಾಕ್ಷಣ ಇದನ್ನ ತಗೊಂಡು ಸಂಸ್ಕಾರ ಮಾಡ್ತಾರೆ, ಮುಗಿತು. ಹುಳೋರು ಹುಳ್ತಾರೆ, ಸುಡೋರು ಸುಡ್ತಾರೆ. ಆ ಕನೆಕ್ಷನ್ ಇದೆಯಲ್ಲ, ಆ ಕನೆಕ್ಷನ್ ಆ ಸ್ಥಿತಿಯಲ್ಲಿ ಆ ಶ್ವಾಸವನ್ನ ನಾವು ಹಿಡ್ಕೊಂಡ್ರೆ ಈ ಜೀವಾತ್ಮ ಈ ದೇಹದಲ್ಲಿದ್ದಾನೆ, ಇದು ಸರಿ. ಬಟ್ ಇವೆರಡರ ನೀವು ಕನೆಕ್ಷನ್ ಅಲ್ಲಿ ಒಳಗಡೆ ಹೋದಾಗ ನಿಮಗೆ ಆ ಆತ್ಮಲಿಂಗ, ಆ ಪ್ರಾಣಲಿಂಗ, ಆ ಎಲ್ಲಾ ಲಿಂಗಗಳು ನಿಮ್ಗೆ ಕಾಣಿಸ್ತಾ 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 ಹೋಗ್ತದೆ. ನೀವೇ ಅದು, ಕಾಣಿಸ್ತಾ ಹೋಗೋದೇನು, ನೀವೇ ಅದು, ನಿಮ್ಮ ಐಡೆಂಟಿಟಿನೇ ಅದು. ನೀವೀಗ ಅದನ್ನ ಪಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲೋ ಹೋಗಿ ಕೈ ಮುಗಿತೀರಿ, ಅಂಥದೇ ಒಂದು ಶೇಪನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ತೀರಿ. ಎಂತ ವಿಚಿತ್ರ ಇದು! ಒಬ್ಬ ಜೀವಂತ ಮನುಷ್ಯ ತನ್ನ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡಿದಂಗೆ, ತನ್ನ ಫೋಟೋವನ್ನು ಇಟ್ಕೊಂಡು ಧೂಪ ದೀಪ ಬೆಳಗಿದಂಗೆ, ತನ್ನ ಫೋಟೋವನ್ನು ಇಟ್ಕೊಂಡು ಹೊರ ಕೇಳಿದಂಗೆ. ಒಬ್ಬ ವ್ಯಕ್ತಿ ತನ್ನ ಫೋಟೋವನ್ನ ಎದುರು ಇಟ್ಕೊಂಡು ನನಗಿಂತ ವರ ಕೊಡಪ್ಪ, ನನಗಿಂಥದನ್ನ ಕೊಡಪ್ಪ, ನನಗೆ ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತ ಅವನು ತನ್ನ ಪ್ರಾರ್ಥನೆ ಸಲ್ಲಿಸಿದಂಗೆ. ಎಷ್ಟು ವಿಚಿತ್ರ ನೋಡ್ರಿ ಇದು, ಎಷ್ಟು ಅಜ್ಞಾನ ನೋಡ್ರಿ ಇದು. ಇದು ಮಾಯೆ ಅಲ್ದ ಇನ್ನೇನು ಮಾಯೆ ರೀ? ನಿಮಗೆ ಸ್ವಂತ ಮಾಯೆ ಒಳಗೆ ಬಿದ್ದು ಮತ್ತು ಮಾಯೆ ಕುರಿತು ನೀವು ಮಾತಾಡ್ತೀರಲ್ರಿ. ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ. ಸುಮ್ನೆ ಮಾತಿನ ಮಂಟಪ ಕಟ್ಟೋರು ಇಲ್ಲಿ ಒಳಗಡೆ ಏನ್ ಕೆಲಸ ಇಲ್ಲ, ಅನುಭವ ಮಂಟಪ ಕಟ್ಟೋರಿಗೆ ಕೆಲಸ ಇದೆ ಅಂತ ಹೇಳಿ ನಿಮ್ಮನ್ನ ಕರ್ಕೊಂಡು ಬಂದು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಅಂಗದಲ್ಲಿ ಲಿಂಗ ಸೋಂಕಿದ ಬಳಿಕ ಇಲ್ಲಿ ಒಳಗಡೆ ಆ ಸ್ಥಿತಿಯನ್ನ ನೀವು ತಲುಪಿದ ಬಳಿಕ ನೀವೇ ಅದು ಅನ್ನೋದು ನಿಮಗೆ ರಿಯಲೈಸ್ ಆದ ಬಳಿಕ ಕಾಯದೊಳಗುಳ್ಳ ಕರಣಗಳು ಕಳಾ ಹಾಕುಳ ಭೇದವಯ್ಯ ಕಳಾ ಭೇದವಯ್ಯ. ಈ ದೇಹದೊಳಗೆ ಇರುವಂತಹ ಈ ಕಳಾಕುಳ ಭೇದ ಲಿಂಗಕಳೆಯ ಅಭಿವ್ಯಕ್ತಿ ನೋಡ್ರಿ. ಆ ಸ್ಥಿತಿಯನ್ನ ನಾವು ತಲುಪಿದ ಮೇಲೆ, ಅಂಗದಲ್ಲಿ ಲಿಂಗ ಸೋಂಕಿದ ಸ್ಥಿತಿಯನ್ನ ತಲುಪಿದ ಮೇಲೆ ಇಡೀ ವ್ಯಕ್ತಿತ್ವ ಲಿಂಗ ಕಳೆಯಲ್ಲಿರುತ್ತೆ. ಆತನ ಮಾತು ಲಿಂಗದ ಮಾತು, ಆತನ ನಡೆ ಲಿಂಗದ ನಡೆ, ಆತನ ಏನ್ ಹೇಳೋದು, ಅವನ ಅಸ್ತಿತ್ವನೇ ಸಂಪೂರ್ಣ ಲಿಂಗ. ಅವ್ನು ನೋಡಿದ್ರೇನೆ ನಮ್ಗೆ ಫೀಲ್ ಆಗುತ್ತೆ, ಓ ಏನೋ ಇದೆ ಇಲ್ಲಿ ಅಂತ. ವಚನ ಅರ್ಥ ಆಯ್ತು ಅನ್ಕೊಳ್ತೀವಿ ಫ್ರೆಂಡ್ಸ್. ಇನ್ನೊಮ್ಮೆ ನೋಡ್ರಿ, ಸುಖದ ಸೋಂಕಿನ ಸೊಬಗ ಇನ್ನಾರಿಗೆಯೂ ಹೇಳಲಿಲ್ಲ ಗುಹೇಶ್ವರ. ಈ ಸ್ಥಿತಿ ಐತಲ್ಲ, ಇಲ್ಲಿ ನಿಮಗ್ ಹೇಳಲಿಕ್ಕೆ ಇರ್ತಾರ, ವಚನ ರೂಪದಾಗ ಹೇಳಲಿಕ್ಕೆ ಇರ್ತಾರ, ಆದ್ರೂ ಹೇಳ್ತಾರ ಇನ್ಯಾರಿಗೂ ಹೇಳಲಿಲ್ಲ. ಈ ಒಂದು ಮನುಷ್ಯನಿಗೆ ಒಳಗೆ ಆ ಪೂರ್ಣಾತ್ಮನ ಸ್ಥಿತಿ, ಆ ಲಿಂಗ ಅಂಗ ಸಾಮರಸ್ಯ, ಲಿಂಗ ಅಂಗ ಒಳಗೆ ತನ್ನೊಳಗಿರೋ ಆ ಲಿಂಗದ ಶೇಪಿನ ಆ ಪ್ರಾಣಲಿಂಗ ಆತ್ಮಲಿಂಗ ಆ ಸ್ಥಿತಿಯನ್ನ ನಾವು ತಲುಪಿರ್ತೀವಲ್ಲ, ಅದರ ಸಾಮರಸ್ಯ ಸ್ಥಿತಿ ಬಂದ್ಮೇಲೆ ಅದನ್ನ ಯಾರಿಗೂ ಹೇಳೋದಕ್ಕೆ ಬರೋದಿಲ್ರಿ. ಬಹಳ ಅಂದ್ರೆ ನೀವು ಆಗ್ರಿ ಅಂತ ಹೇಳ್ಬೋದು ಇಷ್ಟ. ಏನಿದಾನ ನೀವು ಜೀವಂಧರ್ ಕೇತಪ್ಪನವ್ರನ್ನ ಹೇಳ್ತಾನ, ಅದು ಜೀವಂಧರ್ ಕೇತಪ್ಪನವ್ರಿಗೆ ಬಂತ್ರಿ, ನಿಮಗೇನ್ ಬಂತು? ನೀವು ಸಾಧನೆ ಮಾಡಿದ್ರೆ ಮಾತ್ರ ನಿಮ್ಗೆ. ಅನಿತಾ ಮೇಡಮ್ ಅವರು ಅದನ್ನ ತಲುಪಿದ್ದಾರೆ, ಅವ್ರಿಗೆ ಬಂತದು, ನಿಮಗೇನ್ ಬಂತು? ಈ ಪ್ರೋಗ್ರಾಮ್ ನಡೆಸೋ ಯಾಕೆ ಕಷ್ಟ ತಗೊಳ್ತಾರೋ, ನಿಮ್ಗೆ ಅದು ತಲುಪಲಿ ಅಂತ. ನಿಮಗೇನ್ ಬಂತು? ನಿಮಗ್ ಬರ್ಬೇಕಾ? ನೀವು ಮಾಡಿ, ಶ್ವಾಸ ಹಿಡ್ಕೊಂಡು ಬನ್ನಿ ಒಳಗೆ. ಏನ್ ಮಾಡ್ತಾ ಇದ್ದೀರಿ? ಒಂದ್ ಕಲ್ಲು ಪೂಜೆ ಮಾಡ್ತಾ, ಒಂದಷ್ಟು ದೇಹಕ್ಕೆ ಒಂದಿಷ್ಟು ಅಲಂಕಾರ ಮಾಡ್ತಾ, ಯಾರನ್ನ ಯಾಮಾರಿಸ್ಬೇಕು ಅಂತ ಇದ್ದೀರಿ ನೀವು? ನೀವು ಯಾರನ್ನೂ ಯಾಮಾರಿಸೋದಕ್ಕಾಗೋದಿಲ್ಲ, ನಿಮಗೆ ನೀವೇ ಯಾಮಾರಿಸ್ಕೊತೀರಿ. ನಾನು ಭಕ್ತ, ನಾನು ಒಳ್ಳೆಯವನು ಅನ್ನೋ ಒಂದು ಇದ್ರೊಳಗೆ ಬಂದ್ಬಿಡ್ತೀರಿ. ಅದರಿಂದ ವಾಪಸ್ ಬರ್ರಿ. ಮೊದಲು ಶ್ವಾಸದಲ್ಲಿ ಒಳಗ್ ಬನ್ನಿ, ಅನುಭವ ಮಂಟಪಕ್ಕೆ ಬನ್ನಿ. ನಿಮ್ಮನ್ನ ಹಂಗ ಪುಗ್ಸೆಟ್ಟಿ ಯಾತ್ರೆ ಮಾಡಿಸ್ತಾ ಇಲ್ಲ, ಶೂನ್ಯ ಸಿಂಹಾಸನ ಸ್ಥಿತಿಗೆ ಕರ್ಕೊಂಡು ಹೋಗೋ ಯಾತ್ರೆ ಮಾಡಿಸ್ತಾ ಇದೆ. ತಯಾರಿ ಇದ್ರೆ ಮುಂದೆ ಬನ್ನಿ. ತಿಳ್ಕೊಳ್ಳಿ, ನಮ್ಮೆ ಆದಿಯ ಮುಟ್ಟಿ ಬಂದ ಶರಣಂಗೆ ಬಂಧವಿಲ್ಲವಯ್ಯ. ನಾನು ಪ್ರವಚನವೀರ್ನಲ್ಲ, ನಾನು ಭಾಷಣ ಶೂರ್ನೂ ಅಲ್ಲ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ನೇತೃತ್ವದಲ್ಲಿ ಡಾಕ್ಟರ್ ನ್ಯೂಟನ್ ಅವರಿಂದ ನನಗೆ ಈ ಶ್ವಾಸದ ವಿದ್ಯೆ ಗೊತ್ತಾದ್ಮೇಲೆ, ನನಗೆ ಒಳಗೆ ಹೋದ್ಮೇಲೆ, ನಾನು ಆದಿಯನ್ನ ಮುಟ್ಟಿ ಬಂದ ಮೇಲೆ ಈ ಮಾತನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ಅನುಭವ ಮಂಟಪದಲ್ಲಿ ಕುಂತು ಅನುಭವ ಇಲ್ಲದೆ ಮಾತಾಡೋದು ಪಾಪ. ಅಲ್ಲಿ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಅನಿತಾ ಮೇಡಮ್ ಅವ್ರು. ನಿಮ್ಗೆ ಒಂದ್ ದಿವಸ ನಿಮ್ಗೆ ಇದು ಮುಗಿದ್ಮೇಲೆ ಅವ್ರ ಇಂಟರ್ವ್ಯೂ ಮಾಡಿಸ್ತೀನಿ, ನಿಮ್ಗೆ ಅವ್ರ ಫ್ಯಾಮಿಲಿ ಇಂಟರ್ವ್ಯೂ ಮಾಡಿಸ್ತೀನಿ. ಅವ್ರ ಆದಿಯನ್ನ ಮುಟ್ಟಿ ಬಂದಿದ್ದಾರೆ, ನಿಮ್ಗೆ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. They know their purpose. ಇಲ್ಲಿ ಯಾರು ಪಿರಮಿಡ್ ಮಾಸ್ಟರ್ಸ್ ನಿಮ್ಗೆ ಪುಕ್ಸಟ್ಟಿ ಭಾಷಣ ಬಿಗಿತಾ ಇಲ್ಲ, ಅವರೆಲ್ಲರೂ ಆದಿಯನ್ನ ಮುಟ್ಟಿ ಬಂದವರು. ಇಲ್ಲಿ ಏನು ಮಹಾ ಮಹಾ ಅನುಭವದ ಮಾತುಗಳಿವೆಲ್ಲ, ಅದನ್ನೆಲ್ಲ ರಿಯಲೈಸ್ ಮಾಡ್ಕೊಂಡು ಬಂದವರು. ಚಂದಕ್ಕೆ ಭಾಷಣ ಮಾಡ್ತಾರಂತ ತಿಳ್ಕೊಂಡಿದ್ರೆ ನೀವು. ಆದಿಯನ್ನು ಮುಟ್ಟಿ ಬಂದ ಶರಣಂಗೆ ಬಂದ, ಆವಾಗ ಬಂಧ ಇರೋದಿಲ್ಲ, ಆವಾಗ ಜೀವನ್ ಮುಕ್ತ. ನಾವು ಆ ಮುಕ್ತ ಸ್ಥಿತಿಗೆ ಮತ್ತಿನ್ಯಾಕ್ರಿ ಶರೀರದ ಅಲಂಕಾರಗಳು? ಮುಕ್ತ ಆದವನಿಗೆ ಯಾಕೆ ಅಲಂಕಾರ ಬೇಕು? ಈ ಬ್ರಹ್ಮಾಂಡಕ್ಕೆ ಏನಾದ್ರೂ ನೀವು ಅಲಂಕಾರ ಮಾಡ್ತೀರಾ? ಪ್ರಕೃತಿಗೆ ಏನಾದ್ರೂ ನೀವು ಅಲಂಕಾರ ಮಾಡ್ತೀರಾ? ಪ್ರಕೃತಿಯಲ್ಲಿ ಇರೋ ಹೂ ಹಣ್ಣುಗಳನ್ನು ಕಿತ್ತು ತಂದು ಮತ್ತೆಲ್ಲೋ ಇಟ್ಟು ಅಲಂಕಾರ ಮಾಡ್ತೀರಿ. ಪ್ರಕೃತಿ ಮಾತ್ರ ಆ ಸುಗಂಧವನ್ನು ನೀಡ್ತಾ ಇದ್ದಾಳೆ, ಅದನ್ನ ಕಿತ್ತು ತಂದು ಇನ್ನೊಂದಕ್ಕೆ ಅಲಂಕಾರ ಮಾಡ್ತೀರಿ. ಎಂತ ಅಲಂಕಾರ ರೀ ಇದು? ಹೂವನ್ನು ಕೀಳೋದು ಒಂದು ಕ್ರೂರ ಕರ್ಮವೇ. ನಿಸರ್ಗ ತನ್ನಷ್ಟಕ್ಕೆ ತಾನೇ ಪೂಜ್ಯ ಭಾವದಲ್ಲಿದೆ. ತನ್ನನ್ನು ತಾನು ತನ್ನ ಸುಗಂಧದಲ್ಲಿ, ತನ್ನ ದಿವ್ಯ ಪ್ರಕಾಶದಲ್ಲಿ, ತನ್ನ ದಿವ್ಯ ಧ್ವನಿಯಲ್ಲಿ, ತನ್ನ ದಿವ್ಯ ಗಂಧ ಪರಿಮಳದಲ್ಲಿ ತಾನಾಗೇ ಇದೆ. ಅದನ್ನ ಕಿತ್ತು ತಂದಾಗ ಆ ಹೂವು ಆ ಕ್ಷಣದಿಂದ ಡೆಡ್ ಬಾಡಿ. ಅದನ್ನ ಓದು ಪೂಜೆ ಮಾಡ್ತೀರಿ, ಅಂದ್ರೆ ಒಂದು ಡೆಡ್ ಬಾಡಿನ ಇಟ್ಟು ಪೂಜೆ ಮಾಡ್ತೀರಿ. ಹೂ ಪ್ರಕೃತಿಯಲ್ಲಿ ಇರುವಾಗ, ಗಿಡದಲ್ಲಿರುವಾಗ, ಬಳ್ಳಿಯಲ್ಲಿ ಇರ್ಬೇಕಾದ್ರೆ ಅದು ಸಜೀವ. ಕಿತ್ತಾಗ ಅದರಲ್ಲಿ ಇಲ್ರಿ ಜೀವ, 1 ಗಂಟೆನೋ 2 ಗಂಟೆನೋ. ಈಗ ಹೇಳ್ತಾ ಇರೋ ವ್ಯಕ್ತಿ ಜೀವ ಈ ಹೊರಗಡೆ ಹೋಗ್ಬಿಟ್ರೆ ಎಷ್ಟೊತ್ತು ಇಡ್ತೀರಿ ಇದನ್ನ? 1 ಗಂಟೆನೋ 2 ಗಂಟೆನೋ. ಆಮೇಲೆ ತೆಗೆದು ಅದಕ್ಕೆ ಏನ್ ಮಾಡ್ಬೇಕೋ ಮಾಡ್ತೀರಿ. ಹಾಗೆ ನೀವು ಹೂವನ್ನು ತೆಗೆದು ಬಿಸಾಕ್ತೀರಿ ನೆಕ್ಸ್ಟ್ ಡೇ, ಯಾಕಂದ್ರೆ ಡೆಡ್ ಬಾಡಿ ಅದು. ಅದನ್ನ ಮರ್ಡರ್ ಮಾಡಿ ತಂದು ಇಲ್ಲಿ ಇಡೋದು ಏನು ಅವಶ್ಯಕತೆ ಇದೆ? ಎಷ್ಟು ಕ್ರೂರ ಕರ್ಮ ಮಾಡ್ತಾ ಇದ್ದೀರಿ ನೀವು? ಪ್ರಜ್ಞೆ ಇದೆಯಾ ನಿಮ್ಗೆ? ಬೆಳಿಗ್ಗೆ ಒಂದಷ್ಟು ಜನ ಬರ್ತಾರೆ, ಇನ್ನೊಬ್ಬರ ಕಂಪೌಂಡ್ ಅಲ್ಲಿ ಹೊಕ್ಕು ಹೂವುಗಳನ್ನ ಕಿತ್ಕೊಂಡು ಹೋಗ್ತಾರೆ. ನೋಡ್ತಾ ಇರ್ತೀವಿ. ರಾತ್ರಿ ಒಂದು ಹೂ ಅರಳಿದ್ರೆ ಬೆಳಿಗ್ಗೆ ಇರೋದಿಲ್ಲ, ಬೆಳಿಗ್ಗೆ ಹೂ ಅರಳಿದ್ರೆ ರಾತ್ರಿ ಸಿಗೋದಿಲ್ಲ, ಸಂಜೆ ಸಿಗೋದಿಲ್ಲ. ಫಸ್ಟ್ ಕಾಯಕನೇ ಅವ್ರದ್ದು. ಬೇಗ ಅವರು ಕಂಪೌಂಡ್ ಮಾಲೀಕ ಹೇಳೋಕ್ಕಿಂತ ಮೊದಲು ಹೋಗಿ ಕಳತನದಿಂದ ಅದನ್ನ ಕಿತ್ಕೊಂಡು ಬರೋದು, ಅವ್ರು ನೋಡೋಕ್ಕಿಂತ ಮುಂಚೆ. ಅಂದ್ರೆ ನೀವು ಫಸ್ಟ್ ಕಾಯಕನೇ ಮಾಡೋದು, ಈ ಭೂಮಿ ಮೇಲೆ ಫಸ್ಟ್ ಕಾಯಕನೇ ಮಾಡೋದು ಕಳತನ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಏನು ಅಂದ್ರೆ ನಿಮ್ದು ಕಳತನ. ಆ ಓನರ್ ಹೇಳೋಕ್ಕಿಂತ ಮುಂಚೆ ಆ ಹೂ ಕಿತ್ಕೊಂಡು ಬರೋದು. ಕೆಲವೊಬ್ರು ಇದಾರೆ, ನೋಡ್ತೀರಿ ನೀವು ನಿಮ್ಮ ನಿಮ್ಮ ಏರಿಯಾನಲ್ಲಿ. ಜನ ಹೇಳೋಕ್ಕಿಂತ ಮುಂಚೆ ಬೆಳಿಗ್ಗೆ ಅವ್ರು ವಾಕ್ ಹೋಗ್ತಾರೋ, ಹೋಗಿ ಫಸ್ಟ್ ಎಲ್ಲ ರೌಂಡ್ ಮುಗಿಸ್ಕೊಂಡ. ನೀವು ಹಚ್ಚಿರಿ ಒಂದು ಹೂವಿನ ಗಿಡ, ಅವಾಗ ಅದು ಸತ್ಕರ್ಮ. ನೀವು ಹಚ್ಚಿರಿ ಒಂದು ಹಣ್ಣಿನ ಗಿಡ, ಅವಾಗ ಅದು ಸತ್ಕರ್ಮ. ಒಂದು ಹೂವನ್ನು ಕಿತ್ತು ತರೋದು ಕ್ರೂರ ಕರ್ಮ. ಅದನ್ನಿಟ್ಟು ಪೂಜೆ, ಹೆಣ ಇಟ್ಟು ಪೂಜೆ ಮಾಡ್ತಾರೆ, ಡೆಡ್ ಬಾಡಿ ಇಟ್ಟು. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನಾವು ಏನ್ ಮಾಡ್ತಾ ಇದ್ದೀವಿ? ಪೂಜೆ ಬೇಕಾಗಿಲ್ಲ, ಪೂಜ್ಯತೆ ಬೇಕು, ಪೂಜ್ಯ ಭಾವ ಬೇಕು. ಪ್ರಕೃತಿ ಪೂಜ್ಯ ಭಾವದಲ್ಲಿ ಇದೆ. ಒಬ್ಬ ಅಧ್ಯಾತ್ಮ ವ್ಯಕ್ತಿ, ತನ್ನನ್ನು ತಾನು ತಿಳ್ಕೊಂಡಂತ ವ್ಯಕ್ತಿ, ತನ್ನ ಆದಿಯನ್ನ ಮುಟ್ಟಿ ಬಂದಂತ ವ್ಯಕ್ತಿ ಪೂಜ್ಯ ಭಾವದಲ್ಲಿದ್ದಾನೆ. ಅವನಿಗೆ ಯಾಕೆ ಬೇಕು ಪೂಜೆ? ಈ ಅಲ್ಲಮ ಪ್ರಭುವಿನ ಮಾರ್ಗದಲ್ಲಿ ನೀವು ಬರೋದಾದ್ರೆ ಇದನ್ನ ಇವತ್ತು ಒಂದು ಕ್ರೀಸ್ ಹಾಕೊಡ್ರಿ, ಒಂದು ಗೆರೆ ಕೊಡ್ರಿ. ನಾನು ಡೈಲಿ ರೂಟೀನ್ ಇವೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ನಾನು ಒಳಗೆ ಹೋಗ್ಬೇಕಾ? ಇನ್ನು ಇದನ್ನ ಹಿಡ್ಕೊಂಡು ಹೋಗ್ಬೇಕಾ? ನಿಜವಾಗ್ಲೂ ನಾನು ಆ ತನುವ ತೊಂಟು ಮಾಡಿ ಗೇಟ್ ನಿಂದ ಒಳಗೆ ಬರ್ಬೇಕಾ? ಫಸ್ಟ್ ಯು ಡಿಸೈಡ್ ಯುವರ್ ಸೆಲ್ಫ್. ನಿಮ್ಮಷ್ಟಕ್ಕೆ ನೀವು ಇವತ್ತು ನಿರ್ಧಾರ ಮಾಡ್ಕೊಳ್ಳಿ. ಪ್ರಕೃತಿಯೊಂದಿಗೆ ಕ್ರೂರ ಕರ್ಮ ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ. ಮತ್ತು ನಾವು ಪ್ರಕೃತಿಯ ಮಾತು ಮಾತಾಡ್ತೀವಿ, ನಿಸರ್ಗದ ಮಾತು ಮಾತಾಡ್ತೀವಿ. ಮನುಷ್ಯ ಪ್ರಕೃತಿಯಿಂದ ಬಹಳ ದೂರ ಹೋಗಿದ್ದಾನೆ ಇವತ್ತು ಅಂತ ಮಾತಾಡ್ತೀವಿ. ನಾವೇನ್ ಮಾಡ್ತಾ ಇದ್ದೀವಿ ಸ್ವಾಮಿ? ಹೂ ಮುಟ್ಟೋ ಅಧಿಕಾರ ಏನಿದೆ? ನೀವು ಮುಟ್ಟೋಕ್ಕಿಂತ ಮೊದಲು ಗಿಡದ ಪರ್ಮಿಷನ್ ತಗೊಂಡಿದ್ದಾರೆ. ನಾನು ತಗೊಳ್ಳೋ ಬೇಡ ಅಂತ ಗಿಡ ಯಾವತ್ತಾದ್ರೂ ನಿಮಗೆ ಪರ್ಮಿಷನ್ ಕೊಟ್ಟಿದೆ ಇದನ್ನ ತಗೊಂಡು ಹೋಗುವಂತ? ತನ್ನಷ್ಟಕ್ಕೆ ತಾನೇ ಅರಳಿ ನಿಂತಿದೆ. ಹಕ್ಕಿಲ್ಲ ನಿಮ್ಗೆ, ಹಕ್ಕಿಲ್ಲ ನಿಮ್ಗೆ. ಯಾವುದು ಹಕ್ಕಿಲ್ವೋ ಅದನ್ನ ತಕ್ಕೊಳ್ಳೋದು ಅಪರಾಧ. ಕೂಗಿಕೊಳ್ಳೋ ಹಕ್ಕು ನಮಗಿಲ್ಲ. ಹೋಗ್ರಿ ಧ್ಯಾನದಲ್ಲಿ ಕೂತ್ಕೊಳ್ರಿ, ಪ್ರಕೃತಿ ಮಾತೆಗೆ ಕೇಳ್ರಿ ಪರ್ಮಿಷನ್, ನಾನು ತಕ್ಕೊಳ್ಳೇನು ನೀನು ಹೂ ಅಂತ ಕೇಳ್ರಿ, ಆಕೆ ಅನುಮತಿ ಕೊಟ್ರೆ ತಕ್ಕೊಳ್ರಿ. ಒಬ್ಬರ ಮನೊಳಗಿನ ವಸ್ತು ನೀವು ತಗೊಂಡ್ಬರ್ಬೇಕಾದ್ರೆ ಅವ್ರ ಅನುಮತಿ ತಗೊಂಡ್ರೆ ಅದು ನಿಮ್ಗೆ ಬಂದಂಗೆ, ಅನುಮತಿ ತಗೊಳ್ಳದೆ ತಂದ್ರೆ ಅದು ಕಳ್ಳತನ. ಬೆಳಿಗ್ಗೆ ಎದ್ದು ಪ್ರಕೃತಿಯಿಂದ ಕಳ್ಳತನ ಮಾಡ್ತೀರಿ, ಆ ಹೂವನ್ನ ಮರ್ಡರ್ ಮಾಡ್ತೀರಿ, ಮತ್ತೆ ಇಡೀ ದಿನ ನಾನು ಇಂಥವನು, ನಾನು ಇಂಥ ಭಕ್ತ, ನಾನು ಇಂಥ ಸ್ಥಿತಿ, ನಾನು ಇಂಥ ಧಾರ್ಮಿಕ ವ್ಯಕ್ತಿ. ಧಾರ್ಮಿಕ ವ್ಯಕ್ತಿ ಅಂದ್ರೇನು? ಧರ್ಮ ಅಂದ್ರೆ ಯಾವುದೇ ಕುಲ ಜಾತಿಯಲ್ಲಿ ಹುಟ್ಟೋದಲ್ಲ. ನನ್ನ ಧರ್ಮ ಏನು ಹೇಳುತ್ತೋ ನಾನು ಅದನ್ನ ಆಚರಣೆ ಮಾಡಬೇಕು. ನನ್ನ ಆತ್ಮನ ಧರ್ಮ, ನನ್ನ ಜೀವನ ಧರ್ಮ, ಜೀವ ಅಪಾಸ್ಟ್ರೋಫಿ ಎಸ್, ಜೀವ ನ ಜೀವನ ಧರ್ಮ ಏನ್ ಹೇಳುತ್ತೋ ನಾನು ಅದನ್ನ ಮಾಡಬೇಕು. ಅದ್ರ ಆಚೆ ಏನಾದ್ರು ನಾನು ಮಾಡಿದ್ರೆ ಅದು ಪಾಪ, ಕ್ರೂರ ಕರ್ಮ. ನೀವೇನೋ ಒಂದು ಬರ್ಬರ ಕೊಲೆ ಆದ್ರೆ ಕ್ರೂರ ಕರ್ಮ ಅನ್ಬಿಡ್ರಿ. ಈ ಎಲ್ಲಾ ಕ್ರೂರ ಕರ್ಮಗಳಿಂದ ನೀವು ಮುಕ್ತಾಗಿ ಆವಾಗ ಈ ಮುಂದಿನ ಮಾತು. ಇಲ್ಲಾಂದ್ರೆ ಬಾಕಿದವ್ರಿಗೆ ನಾವು ಇದನ್ನ ಹೇಳಲಿಲ್ಲ, ಕೇಳಲಿಲ್ಲ, ಕೇಳ ಅಂತ ಹೇಳ್ತಾರೆ. ಸಾಧನೆ ಮಾಡ್ಬೇಕು, ನಿಮ್ಮ ಆತ್ಮವನ್ನ ತಿಳ್ಕೊಳ್ಬೇಕು, ಪರಮಾತ್ಮನನ್ನ ಒಳಗಡೆ ಕಾಣ್ಬೇಕು. ಆ ಪ್ರಾಣಲಿಂಗ ಸ್ಥಿತಿ, ಆತ್ಮಲಿಂಗ ಸ್ಥಿತಿ, ಸಂಪೂರ್ಣ ಆ ಲಿಂಗಾಂಗ ಸಾಮರಸ್ಯ ನೀವು ಪಡಿಬೇಕು ಅಂತ ಇಷ್ಟ ಇದ್ರೆ ಪ್ರಾಕ್ಟಿಕಲ್ ವೇನಲ್ಲಿ ಬನ್ನಿ, ಪ್ರಾಯೋಗಿಕವಾಗಿ ಬನ್ನಿ. ಸುಮ್ಮನೆ ಕಿವಿ ಆನಂದಕ್ಕೆ ಪ್ರವಚನ ಕೇಳ್ಬಿಟ್ಟು ಹೋಗ್ತಾರಲ್ಲ ಎದ್ದು, ಅಂಥದಕ್ಕೆ ಏನು ಇನ್ನು ಧ್ಯಾನ ಸಾಧನೆ ಮಾಡ್ತಾ ಇದ್ರೆ ನಿಮ್ಮ ಸಾಧನೆಯ ಆ ತೀಕ್ಷ್ಣತೆಗೆ, ಆ ಸಾಧನೆಯ ತೀವ್ರತೆಗೆ, ಆ ಸಾಧನಾ ಶಕ್ತಿಗೆ ಹೆಚ್ಚಿನ ಒಂದು ಬೆಂಬಲವಾಗಿ ನೀವು ಇವುಗಳನ್ನು ಕೇಳಿ, ಇವುಗಳನ್ನು ಓದಿ. ಆದಿಯ ಮುಟ್ಟಿ ಬಂದ ಶರಣಂಗೆ ಬಂಧವಿಲ್ಲವಯ್ಯ, ಕೋಟಿ ಜನ್ಮ ಕೋಟಿ ಕ್ರೂರ ಕರ್ಮವ ಮಾಡಿದವಂಗೆ ಸೋಂಕಿನ ಸೊಬಗ ಹೇಳಲಿಲ್ಲ, ಕೇಳಲಿಲ್ಲ, ಕೇಳ. ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ ಇದೇ ದೇಹದಲ್ಲಿ ತನ್ನ ಪ್ರಾಣಲಿಂಗ ಸ್ಥಿತಿಯನ್ನ ಕನೆಕ್ಷನ್ ಆಗಿರೋದನ್ನ, ಸೋಂಕಿದ ಕನೆಕ್ಟ್ ಆಗಿರೋದನ್ನ ಕಾಣಕೊಂಡ ಕಂಡ ಜೀವಾತ್ಮನಿಗೆ ಕಾಯದೊಳಗೆ ಉಳ್ಳ ಕರಣಗಳು, ನಮ್ಮ ಈ ದೇಹದೊಳಗಿರುವ ಇಂದ್ರಿಯಗಳು ಕಳಾಕುಳ ಭೇದವಯ್ಯ. ಆವಾಗ ಲಿಂಗಾಂಗ ಸಾಮರಸ್ಯದಲ್ಲಿ ಯಾವ ಬರ್ತಾವೆ, ಆ ಲಿಂಗಗಳೇ ಅಭಿವ್ಯಕ್ತಿ ಮಾಡ್ತಾರೆ. ನಮ್ಮ ಪಂಚೇಂದ್ರಿಯಗಳು ಆ ಲಿಂಗದ ಅಭಿವ್ಯಕ್ತಿ ಮಾಡ್ತಾವೆ. ನೋಡಿದ್ರೆ ಉತ್ತಮವಾದುದನ್ನ ನೋಡ್ತಾವ, ಕೇಳಿದ್ರೆ ಉತ್ತಮವಾದುದನ್ನ ಕೇಳ್ತಾವ, ಮಾತಾಡಿದ್ರೆ ಉತ್ತಮವಾದುದನ್ನ ಮಾತಾಡ್ತಾವ, ಒಂದು ಕೆಲಸ ಮಾಡಿದ್ರೆ ಉತ್ತಮವಾದುದನ್ನು, ಒಂದು ಆಘ್ರಾಣಿಸಿದ್ರೆ ಉತ್ತಮವಾದುದನ್ನು. ಈ ಕರಣಗಳೆಲ್ಲ ಕಳಾಭೇದವಯ್ಯ. ಆವಾಗ ಆಸ್ತಿಯೊಳಗೆ ಬರ್ತೀವಿ, ಆವಾಗ ನಮ್ಮ ಇಡೀ ಅಸ್ತಿತ್ವವೇ ಆ ಪರಮಲಿಂಗ ಸ್ಥಿತಿಯಲ್ಲಿ, ಜ್ಯೋತಿರ್ಲಿಂಗ ಸ್ಥಿತಿಯಲ್ಲಿ ನಾವು ಪ್ರಕಟ ಆಗ್ತೀವಿ. ಸ್ವತಃ ನಾವೇ ಜ್ಯೋತಿರ್ಲಿಂಗ. ಅಲ್ಲಿ 12, 16 ಇರೋ ಜ್ಯೋತಿರ್ಲಿಂಗಗಳು ಜ್ಯೋತಿರ್ಲಿಂಗ ಅಲ್ಲ, ಸ್ವತಃ ನಾವೇ ಜ್ಯೋತಿರ್ಲಿಂಗ. ಜ್ಯೋತಿರ್ಮಯ ಸ್ಥಿತಿಯಲ್ಲಿ ಇರುವಂತ ನಾವು ಲಿಂಗಗಳು. ನಮ್ಮೊಳಗಿನ ಜ್ಯೋತಿಯನ್ನು ನಾವು ಕಾಣದೆ ಏನ್ ಘನಂದಾರಿ ಕೆಲಸ ಮಾಡ್ತಾ ಇದ್ರಿ, ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತದ್ದು. ಪ್ರತಿಯೊಬ್ಬ ವ್ಯಕ್ತಿನೂ ಜ್ಯೋತಿರ್ಲಿಂಗ. ಆ ಪ್ರಕಾಶ ಹೊರಹೊಮ್ಮತಾ ಇರಬೇಕು ಯಾವತ್ತು ಸಾಧನೆ ಮಾರ್ಗದಿಂದ. ಆ ಜ್ಯೋತಿ ನಿಮ್ಮನ್ನ ನೀವು ಒಳಗಡೆ ಕಂಡ್ಕೊಂಡ್ರೆ ಮಾತ್ರ ಆ ಸ್ಥಿತಿ ನಿಮ್ಗೆ ಅರ್ಥ ಆಗ್ತೈತಿ. ಆವಾಗ ಕಳಾಭೇದವಯ್ಯ, ಆ ಲಿಂಗದ ಕಳೆ ನಮ್ಮ ವ್ಯಕ್ತಿತ್ವದಲ್ಲಿ. ಯಾಕಂದ್ರೆ ಅದೇ ಪ್ರಕಟ ಆಗ್ತೈತಿ. ಅಂಥವನೇನಾದ್ರೂ ಇನ್ನೊಬ್ಬರದ ಒಂದು ಪೈಸೆ ಆಸ್ತಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಇದೆಯಾ? ಸಾರ್ವಜನಿಕ ಜೀವನದಲ್ಲಿ, ರಾಜಕಾರಣದಲ್ಲಿ ಇದ್ರೆ ಒಂದು ಪೈಸಾನಾದ್ರೂ ಅವನಿಂದ ಮುಟ್ಟೋದಕ್ಕೆ ಸಾಧ್ಯ ಇದೆಯಾ? ಯಾವುದೋ ಒಂದು ಸರ್ಕಾರಿ ಸೇವೆಯಲ್ಲಿ ಇದ್ರೆ ಒಂದು ಪೈಸಾನಾದ್ರೂ ಕರಪ್ಷನ್ ಮಾಡೋದಕ್ಕೆ ಸಾಧ್ಯ ಇದೆ ಆತ? ಯಾರದಾದ್ರೂ ಇನ್ನೊಂದು ವಸ್ತುವನ್ನ ಮುಟ್ಟೋದಕ್ಕೆ ಸಾಧ್ಯ ಇದೆಯಾ? ಆವಾಗ ಸತ್ಯಲೋಕದಲ್ಲಿ ನಾವು ಇರ್ತೀವಿ. ಯಾವ ಮನೆಗಳಿಗೂ ಬೀಗ ಬೇಕಾಗಿಲ್ಲ, ಆ ಸ್ಥಿತಿ ನಾವು ಮುಟ್ಟಬೇಕು. ಅಂಗದಲ್ಲಿ ಲಿಂಗ ಸೋಂಕಿದ ಶರಣನಿಗೆ ಆ ಸ್ಥಿತಿ ನಮ್ಮ ದೇಹದಲ್ಲೇನೆ ಆ ಲಿಂಗ ಆ ಕನೆಕ್ಟ್ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಆ ಪರಿಶುದ್ಧ ಚಾರಿತ್ರ್ಯ ಅನ್ನೋದು ಬೈ ಪ್ರಾಡಕ್ಟ್ ಆಗಿ ಹೊರಗೆ ಬರ್ತೈತಿ. ಚಾರಿತ್ರ್ಯ ಅನ್ನೋದು ನಾವೇನೋ ಹೊರಗಡೆ ತೋರಿಸ್ಬೇಕಾಗಿಲ್ಲ. ಇವತ್ತು ಕ್ಯಾರೆಕ್ಟರ್ ಅನ್ನೋದು ದಿಖಾವಾಗಿದೆ. ನಾಲ್ಕು ಜನಕ್ಕೆ ಒಳ್ಳೆ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಸಾಕು, ನಾನು ಒಳ್ಳೆ ಕ್ಯಾರೆಕ್ಟರ್ ನಾನು. ಅರೆ, ನಿಮ್ಮೊಳಗೆ ನೀವು ಅಂಗಾಂಗ ಲಿಂಗಾಂಗ ಸಾಮರಸ್ಯ, ಆ ಕಳಾಕೊಳ ಭೇದ, ಆ ಅಂಗದಲ್ಲಿ ಲಿಂಗ ಸೋಂಕಿದ ಸ್ಥಿತಿ, ಆ ಒಳಗೆ ಬೆಳಕು, ಅದನ್ನ ನೀವು ಕಂಡುಕೊಳ್ಳೋದೇ ಇದ್ರೆ ನಿಮ್ದೇ ಯಾವ ಸೀಮೆ ಕ್ಯಾರೆಕ್ಟರ್? ಫಸ್ಟ್ ಕಮ್ ಇನ್, ಈ ಅಂತರ್ಯಾತ್ರೆ ಒಳಗೆ ಬರ್ರಿ, ಶೂನ್ಯ ಶಿವಾಸನ ಸ್ಥಿತಿಗೆ ಹೋಗ್ಬೇಕು ನಾವು. ಈ ಕನ್ನಡ ಬಲ್ಲ ಒಬ್ಬ ವ್ಯಕ್ತಿ ಕೂಡ ಆ ಶೂನ್ಯ ಶಿವಾಸನ ಸ್ಥಿತಿಯಿಂದ ವಂಚಿತ ಆಗಿದ್ರೆ ನಾವಿನ್ನೂ ನಮ್ಮ ಸೇವೆಯ ಒಂದು ಹಂತದಲ್ಲಿ ಏನೋ ಕೊರತೆ ಇದೆ ಅಂತಾನೆ ತಿಳ್ಕೋಬೇಕು. ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಿ ಪ್ರತಿಯೊಬ್ಬನು ದೈವಿ ಸ್ವರೂಪದಲ್ಲಿ ದೈವಿ ಕಲೆಯಿಂದ ದೈವಿ ಜೀವನವನ್ನ ಸಾಗಿಸ್ಬೇಕು. ಅವತ್ತು ಒಂದು ದಿನ ನೆನ್ಪಿಟ್ಕೊಟ್ರಿ, ನಾವೆಲ್ಲರೂ ನಮ್ಮ ಈ ಬರಿಗಣ್ಣಿನಿಂದ ನಾವು ಕಂಡೇ ಕಾಣ್ತೀವಿ, ಯಾವ ಮನೆಗಳಿಗೂ ಬೀಗ ಇರದ ಸ್ಥಿತಿ ಬರುತ್ತೆ. ಬೀಗ ಹಾಕೋ ಅವಶ್ಯಕತೆ ಇಲ್ಲ, ಆ ಸ್ಥಿತಿ ಬರುತ್ತೆ. ಕಾಯದೊಳಗುಳ್ಳ ಕರ್ಣಗಳು ಕಳಾಕೊಳ ಭೇದವಯ್ಯ, ಆವಾಗ ಆ ಲಿಂಗದ ಕಳೆ ನಮ್ಮ ವ್ಯಕ್ತಿತ್ವದೊಳಗ ಎಲ್ಲ ಇಂದ್ರಿಯಗಳು ಆ ಆ ಆ ಕಳೆ ಒಳಗ ಆ ಕಳೆಯಿಂದ ಶೋಭಿಸ್ತಾವ. ಆ ಜ್ಯೋತಿರ್ಲಿಂಗ ಸ್ಥಿತಿ ಒಳಗೆ ಬರ್ತದೆ. ಪ್ರತಿಯೊಬ್ಬನು ಜ್ಯೋತಿರ್ಲಿಂಗ ಆಗಿ ಅಡ್ಡಾಡ್ತಾನೆ, ಜ್ಯೋತಿರ್ಲಿಂಗ ಸ್ಥಿತಿ ಒಳಗೆ ಇರ್ತಾನೆ. ಅದು ಬರದೇ ಇದ್ರೆ ನಮ್ಮ ಜೀವನ ವ್ಯರ್ಥ. ನಾವು ಇರೋ ಸ್ಥಿತಿ, ಇರೋ ರೂಪದಲ್ಲಿ, ನಾವು ಜ್ಯೋತಿರ್ಮಾನ ಸ್ಥಿತಿಯಲ್ಲಿ ಜ್ಯೋತಿರ್ಲಿಂಗ ಸ್ಥಿತಿಯಲ್ಲಿ ನಾವು ಇರದೇ ಇದ್ರೆ ನಮ್ ಇರೋ ವ್ಯರ್ಥ. ಸುಖದ ಸೋಂಕಿನ ಸೊಬಗ ಇಲ್ಲಿ ಬಂತು ನೋಡ್ರಿ. ಈ ಸ್ಥಿತಿ ಒಳಗ ಇದ್ದ ಮೇಲೆ ಇದನ್ನ ಯಾರಿಗೂ ಹೇಳಕ್ ಬರೋದಿಲ್ಲ. ಮತ್ ನೀವು ಹೇಳಕ್ತಿರಲ್ರಿ ಅಂತ ಅನ್ಬೋದು. ಇಲ್ಲಿ ಬರೋ ಮಾರ್ಗ ಹೇಳಕ್ತಿದೀವಿ ನಿಮ್ಗ. ಇದು ಬಂದ್ಮೇಲೆ ಇದು ಹೆಂಗೈತಿ ಅನ್ನೋದು ಟಚ್ ಮಾಡಿ ಸುಮ್ಮ ಜಸ್ಟ್ ಗ್ಲಾನ್ಸ್ ಕೊಡತ್ತಿದ್ವಿ ಹೊರತು ಆ ಸುಖದ ಸೋಂಕಿನ ಸೊಬಗ ನಮಗ್ ಸಿಕ್ಕ ಮೇಲೆ ನಮ್ಗಲ್ಲಿ ಒಂದು ಆಗಿರ್ತೈತಲ್ರಿ, ಆ ಆದದ್ದನ್ನ ಇನ್ನಾರಿಗೆಯೂ ಹೇಳಲಿಲ್ಲ. ಯಾರಿಗೆ ಹೇಳಕ್ ಬರ್ತೈತಿ ಅದು ಹೇಳ್ರಿ? ಹೌದು, ಈಗ ನಾ ಕಂಡ್ಕೊಂಡಿದ್ದೀನಿ ಅಂದ್ರೆ ನಾ ಏನ್ ಹೇಳ್ಬೋದು ನಿಮ್ಗೆ? ಅನಿತಾ ಮೇಡಮ್ ಕಂಡ್ಕೊಂಡಿದ್ದಾರೆ ಅಂದ್ರೆ ಏನ್ ಹೇಳ್ಬೋದು ನಿಮ್ಗೆ? ಬಹಳ ಅಂದ್ರೆ ನೀವು ಕಂಡ್ಕೊಡ್ರಿ ಅಂತ ಹೇಳ್ಬೋದು. ಏ ಹೆಂಗ್ರಿ ಅಂದ್ರ ಬರ್ರಿ ಹಿಂಗ ಅಂತ ಹಾದಿ ಆಲ್ರೆಡಿ ಹೇಳ್ಬಿಟ್ಟಿದೀವಿ ಹಿಂದ. ಅದಿಲ್ಲದ ಜೀವನ ಯಾತ್ರೆ ಜೀವನ ಇದು. ಬಹಳದ್ರ ಒಂದಷ್ಟು ಕೋಟಿ ಗಳಿಸಿರ್ಬೋದು ನೀವ, ಬಹಳದ್ರ ಒಂದಷ್ಟು ಜಮೀನ್ ಮಾಡಿರ್ಬೋದು, ಬಹಳದ್ರ ಒಂದಷ್ಟು ವಸ್ತು ಒಡವೆ ಮಾಡಿರ್ಬೋದು, ಗಾಡಿ ಗೋಡ ಮಾಡಿರ್ಬೋದು. ಏನ್ ಬಂತು ಅದರಿಂದ? ಆ ಸುಖದ ಸೋಂಕಿನ ಸೊಬಗ ನಿಮಗ ಗೊತ್ತಿಲ್ಲ ಅಂದ್ರ ಯಾ ಸೊಬಗ ತಗೊಂಡು ಏನ್ ಮಾಡ್ತೀರಿ? ನಿವಾರಿಸಿ ಹೋಗಿಬೇಕಿವ. ಅದ್ರ ಅರ್ಥ ಇವು ಬೇಡ ಅಂತಲ್ಲ, ಅದು ಇರದಿದ್ರ ಇದಕ್ಕೆ ಯಾವ್ದಕ್ಕೆ ಮತ್ತಿಲ್ಲ. ಬಂಗಾರ ಎಷ್ಟು ತಗೊಂಡು ಏನ್ ಮಾಡೋದ್ರಿ? ಒಳಗೊಂದು ಕರಿಮಣಿ ಸರ ಇರ್ಲಿಕ್ಕೆ ಅದು ಗುಳದಾಳಿ ಆಗೋದಿಲ್ಲ. ಗುಳದಾಳಿ ನಮ್ಮ ಉತ್ತರ ಕರ್ನಾಟಕದಾಗಿಂತೀವಿ ನಾವು, ಅದು ಮಂಗಳ ಸೂತ್ರ ಆಗೋದಿಲ್ಲ. ಎಷ್ಟೊಂದು ಏನ್ ಮಾಡ್ತೀರಿ? ಎಷ್ಟು ಅಲಂಕಾರ, ಒಬ್ಬ ಸ್ತ್ರೀಗೆ ಎಷ್ಟು ಅಲಂಕಾರ ಮಾಡಿ ಏನ್ ಮಾಡ್ತೀರಿ? ಒಳಗೊಂದು ಕರಿಮಣಿ ಸರ ಇಲ್ಲ ಅಂದ್ರೆ ಯಾತಕ್ಕೆ ಬಂತು ಆ ಅಲಂಕಾರ? ತಪ್ಪು ತಿಳ್ಕೊಬಿಡ್ರಿ. ಒಬ್ಬ ಸ್ತ್ರೀಗೆ ಮುಖ್ಯವಾಗಿ ಒಂದು ಮಂಗಳಸೂತ್ರ ಅನ್ನೋದು ಇರದೇ ಇದ್ರೆ ಎಷ್ಟೆಲ್ಲ ತಗೊಂಡು ಏನ್ ಮಾಡ್ಬೋದು? ನೀವು ವಜ್ರದ ನೆಕ್ಲೆಸ್ ಹಾಕೋಬಹುದು, ಆದ್ರೆ ಒಂದು ಅರಿಶಿಣ ಬೇರದ ಮುಂದೆ ಆ ವಜ್ರದ ನೆಕ್ಲೆಸ್ ಏನೂ ಅಲ್ಲ. ಹಂಗ ಮನುಷ್ಯನಿಗೆ ಒಳಗ ಆತ್ಮನ ಬೆಳಕು ಸಿಗದೆ ಇದ್ರೆ ಏನೇನು ಅಲ್ಲ. ಸುಖದ ಸೋಂಕಿನ ಸೊಬಗ ಅದನ್ನ ಯಾರಿಗೂ ಹೇಳಕ್ಕೂ ಬರಂಗಿಲ್ರಿ. ಇನ್ನಾರಿಗೆಯೂ ಹೇಳಲಿಲ್ಲ ಕಾರಣ ಗುಹೇಶ್ವರ, ಇನ್ನಾರಿಗೂ ಹೇಳಲಿಲ್ಲ ಗುಹೇಶ್ವರ. ಹಂಗ ನೋಡಿದ್ರೆ ಈ ವಚನ ಹೇಳಿದ್ಮೇಲೆ ಇವತ್ತು ನಿಮ್ಗೆ ಇಷ್ಟಕ್ಕೆ ಪಾಸ್ ಮಾಡ್ಬೇಕು, ಇಷ್ಟಕ್ಕೆ ನಿಮ್ಗೆ ಪುಷ್ ಮಾಡ್ಬೇಕು. ಒಂದು ಇದೆ, ಆದ್ರೆ ಯಾಕೋ ನನ್ಗಿವತ್ತು ಫೀಲ್ ಆಗ್ತಾ ಇದೆ ಏನು ಅಂದ್ರೆ, ಈ ಒಂದು ವಚನ ಆದ್ಮೇಲೆ ನಿಮ್ಗೆ ಗ್ಯಾಪ್ ಕೊಡ್ಬೇಕು ಅಂತ ನೆನ್ಪಿಟ್ಕೊಡ್ರಿ. ನಮ್ಮ ದೇಹದೊಳಗೆ ನಾವು ಆ ಲಿಂಗವನ್ನ ನಾವು ರಿಯಲೈಸ್ ಮಾಡ್ಕೊಳ್ಳದೆ ಇದ್ರೆ ನಮ್ಮೊಳಗೆ ಇರೋ ಆ ಮೂರನೇ ಕಣ್ಣನ್ನ ನಾವು ಓಪನ್ ಮಾಡದೇ ಇದ್ರೆ ನಮ್ಮೊಳಗಿರೋ ಆ ಲಿಂಗ ಅಂಗ ಆ ಸಾಮರಸ್ಯವನ್ನ ಏನ್ ಹೇಳ್ತಾರೆ ಅದಕ್ಕೆ, ಕಾಯದ ಆ ಅಂಗದಲ್ಲಿ ಲಿಂಗ ಸೋಂಕಿದ ಆ ಸೋಂಕು, ಆ ಟಚ್, ಆ ಸ್ಪರ್ಶ, ಆ ಫೀಲಿಂಗ್ ನಿಮ್ಗೆ ಆಗಿಲ್ಲ ಅಂದ್ರೆ ಏನ್ ತಗೊಂಡು ಏನ್ ಮಾಡ್ತೀರಿ? ಅದಕ್ಕೆ ಇವತ್ತು ನೀವು ಒಂದು ಚಾಲೆಂಜ್ ತಗೊಂಡ್ರಿ, ಬರ್ರಿ ಮುಂದಿನ ವಾರ ಭೇಟಿಯಾಗೋಣ ಮತ್ತೆ. ಬಟ್ ಅಲ್ಲಿವರೆಗೆ ಅಟ್ಲೀಸ್ಟ್ ಇವತ್ತೇ ಫಸ್ಟ್ ಟೈಮ್ ಯಾರೋ ಇದನ್ನ ಕೇಳಿದಿರಿ ಅಂತಾನು ಇಟ್ಕೊಂಡ್ರಿ. ಇವತ್ತು ಕೇಳಿದವರು ಅಟ್ಲೀಸ್ಟ್ ಒಂದು ವಾರ ನಿಮ್ಮ ಶ್ವಾಸ ಹಿಡ್ಕೊಂಡು ನಿಮ್ಮ ಶ್ವಾಸದ ಒಳಗೆ ಮೊದಲು ಕೇಳಿದಿರಲ್ಲ ತನ್ನ ತೋಂಟೋ ಮಾಡಿ, ಇಲ್ಲಾಂದ್ರೆ ಮತ್ತೊಮ್ಮೆ ಕೇಳ್ರಿ. ಇವತ್ತು ಯಾರು ಇದನ್ನ ಹೊಸದಾಗಿ ಕೇಳ್ತಿರೋರು ಮತ್ತೊಮ್ಮೆ ಕೇಳ್ರಿ. ಆ ಶ್ವಾಸ ಹಿಡ್ಕೊಂಡು ನೀವು ಸಾಧನೆ ಮಾಡಿ, ನಿಮ್ಮೊಳಗೆ ನೀವು ಆ ಅಂಗ ಲಿಂಗದ ಆ ಸೋಂಕಿನ ಅದ್ಭುತ ಒಂದು ಸ್ಥಿತಿಯನ್ನ ಅರ್ಥ ಮಾಡ್ಕೊಟ್ರಿ. ಕಾಣ್ತೀರಿ, ಒಳಗೆ ನೀವು ಕಾಣ್ರಿ, ಆ ಬಂಗಾರದ ಬೆಳಕು ಕಾಣ್ರಿ, ಆ ದಿವ್ಯ ಬೆಳಕು ಕಾಣ್ರಿ. ಆ ದಿವ್ಯ ಬೆಳಕು ನಿಮ್ಮಿಂದ ಪರ್ಮಿಯೇಟ್, ನಿಮ್ಮಿಂದ ಅದು ಹಾಗೆ ಪಸರಿಸ್ತಾ ಇರಬೇಕು, ಹರಡ್ತಾ ಇರಬೇಕು. ಆ ಜ್ಯೋತಿರ್ಲಿಂಗ ಸ್ಥಿತಿ, ಆ ಜ್ಯೋತಿ ಕಾಯಂ ಹೋಗ್ತಾ ಇರ್ತೈತಿ. ಆ ಸ್ಥಿತಿ ನಾವು ಒಂದು ಏನ್ರಿ, ಶರಣ ಅಂದ್ರೆ ಜೀವಾತ್ಮ ತನ್ನ ಜ್ಯೋತಿಯನ್ನ ತಾನು ಅರಿವು ಮಾಡ್ಕೊಂಡ್ಮೇಲೆ ಅದೊಂದು ಜ್ಯೋತಿರ್ಲಿಂಗ ಸ್ಥಿತಿಯೊಳಗೆ ತನ್ನ ತಾನೇ ಪ್ರಭೆಯಿಂದ ಬೆಳಗ್ತಾ ಇರ್ತೈತಿ. ಆ ಬೆಳಗೋ ಜ್ಯೋತಿರ್ಲಿಂಗಗಳಲ್ಲಿ ಬಾಗ್ರಿ. ಎಲ್ಲೋ ಹೋಗಿ ಯಾವುದೋ ಜ್ಯೋತಿರ್ಲಿಂಗ ದರ್ಶನ ಮಾಡಿ ಬಂದೆ, ಎಲ್ಲೋ ಲಿಂಗ ದರ್ಶನ ಮಾಡಿ ಬಂದೆ, ಇಲ್ಲ ನಾನು ಲಿಂಗ ಇಟ್ಕೊಂಡು ಪೂಜೆ ಮಾಡ್ತೀನಿ, ನಾನು ಲಿಂಗ ಕಟ್ಕೊಳ್ತೀನಿ, ಅಲ್ಲಿ ಕಟ್ಕೊಳ್ತೀನಿ, ಇಲ್ಲಿ ಕಟ್ಕೊಳ್ತೀನಿ, ನಾನು ಇದರೊಳಗೆ ಇಟ್ಕೊಂಡಿನಿ, ಬಂಗಾರದಾಗ ಇಟ್ಕೊಂಡಿನಿ, ಬೆಳ್ಳಿ ಒಳಗೆ ಇಟ್ಕೊಂಡಿನಿ. ನಾವು ಈ ಪಂಚೇಂದ್ರಿಯಗಳ ಈ ಕಾಯ ಇದೆಯಲ್ಲ, ಇದು ಬಂಗಾರ ಬೆಳ್ಳಿ ಕರಡಿಗೆ ಒಳಗ ಲಿಂಗ ಇಟ್ಕೊತಿರಲ್ಲ, ಅದಕ್ಕಿಂತ ಎಷ್ಟು ಬೆಲೆ ಬಾಳುವಂಥದ್ದು ಐತಿ ಅಂತ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದ್ರೊಳಗೆ ಆ ಜೀವ ಐತಲ್ಲ, ಆ ಆತ್ಮಸ್ಥಿತಿ ಐತಲ್ಲ, ಈ ಈ ಈ ಈ ಈ ದೇಹ ಅನ್ನೋ ದೇವಾಲಯ ಎಷ್ಟು ಬೆಲೆ ಬಾಳುವಂಥದ್ದು ಅನ್ನೋದು ಒಂದ್ 2 ನಿಮಿಷ ತಿಳ್ಕೊಡ್ರಿ. ಸಾಮಾನ್ಯವಾಗಿ ಜನ ಅಂತಾರ ನಾನು ಬಡವ ಅಂತ. ಕೇಳಿದಿರಿ ವಚನ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲವೇ ಕಂಬ, ದೇಹವೇ ದೇವಾಲಯ. ಬಟ್ ಆ ದೇಹ ದೇವಾಲಯದ ಬೆಲೆ ಇವತ್ತು ಹೇಳ್ತೀನಿ. ಬಡವು ಯಾರು ನೀವು ಬಡವರು ಅಂತ ಅನ್ಕೋತಿರೋ, ಅಥವಾ ನೀವು ಬಹಳ ಶ್ರೀಮಂತರು ಅಂತ ಕೂಡ ಅನ್ಕೊಂಡಿದಿರೋ, ಅವ್ರ ಇಬ್ಬರಿಗೂ ಹೇಳ್ತೀನಿ, ಒಂದು ಕಣ್ ಕೊಡ್ರಿ, ನಿಮ್ಗೆ ಎಷ್ಟು ಲಕ್ಷ ಬೇಕು ಕೇಳ್ರಿ. 2 ಕಣ್ ಕೊಡ್ರಿ, ನಿಮ್ಗೆ ಎಷ್ಟು ಕೋಟಿ ಬೇಕು ಕೇಳ್ರಿ. ಒಂದು ಕಿಡ್ನಿ ಕೊಡ್ರಿ, ನಿಮ್ಗೆ ಎಷ್ಟು ಲಕ್ಷ ಬೇಕು ಕೇಳ್ರಿ. 2 ಕಿಡ್ನಿ ಕೊಡ್ರಿ, ನಿಮ್ಗೆ ಎಷ್ಟು ಲಕ್ಷ ಬೇಕು ಕೇಳ್ರಿ. ಒಂದು ಎಕರೆ ತೆಗೆದುಕೊಡ್ರಿ, ನಿಮ್ಗೆ ಎಷ್ಟು ಬಿಲಿಯನ್ ಡಾಲರ್ ಬೇಕು ಹೇಳ್ರಿ. ಒಂದು ಹೃದಯ ತೆಗೆದುಕೊಡ್ರಿ, ನಿಮಗೆ ಎಷ್ಟು ನೂರಾರು ಸಾವಿರಾರು ಕೋಟಿ ಡಾಲರ್ ಬೇಕು ಹೇಳಿ? ಒಂದು ಬ್ರೈನ್ ತೆಗೆದುಕೊಡ್ರಿ, ಎಷ್ಟು ಬಿಲ್ ಗೇಟ್ಸ್ ಗಳ ಸಂಪತ್ತಿ ನಿಮಗೆ ಬೇಕು ಹೇಳಿ? ಇನ್ನು ಎಲ್ಲಾ ಅಂಗಗಳ ಹೆಸರನ್ನ ನಾನು ಹೇಳಿಲ್ಲ ನಿಮಗೆ. ಬೆಲೆ ಕಟ್ತಾ ಹೋಗ್ರಿ. ಇಡೀ ಪ್ರಪಂಚದ ಒಟ್ಟು ಭೌತಿಕ ಆಸ್ತಿ, ಬೆಳ್ಳಿ, ಬಂಗಾರ, ದುಡ್ಡು ಏನಿದೆಯೋ ಎಲ್ಲ ಒಂದ್ ಕಡೆ ರಾಶಿ ಹಾಕಿದ್ರು. ಈ ನಿಮ್ಮ ದೇಹವೆಂಬ ದೇವಾಲಯಕ್ಕೆ ಬೆಲೆ ಕಟ್ಟೋದಕ್ಕೆ ಸಮ ಅಲ್ಲ. ಅರ್ಥ ಆಗ್ತಾ ಇದೆ ಫ್ರೆಂಡ್ಸ್? ಯಾವ ಮಷಿನ್ಗೆ ಸ್ಮೆಲ್ ಶಕ್ತಿ ಇದೆ, ಯಾವ ಮಷಿನ್ಗೆ ರುಚಿ ಶಕ್ತಿ ಇದೆ, ಯಾವ ಮಷಿನ್ಗೆ ಸ್ಪಂದನ ಶಕ್ತಿ ಇದೆ, ಅಷ್ಟೇ ಅಲ್ಲ, ನಿಮ್ಮಿರೋ DNA ಎಳೆ ಒಳಗೆ ಕೊಟ್ಟ ಅತಿ ಅತಿ ಸೂಕ್ಷ್ಮ ಇರುವಂತ ಒಂದು DNA ಎಳೆ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿ ತೋರಿಸ್ತದೆ ನೋಡಿ ನಿಮ್ಗೆ ಇಡೀ ಭೂಮಂಡಲದ ಆಸ್ತಿಯನ್ನ ಬರ್ತ. ಒಂದು ಸಣ್ಣ DNA ಹೋಗ್ಲಿ, ಒಂದು ಬ್ಲಡ್ ಹನಿ ಕ್ರಿಯೇಟ್ ಮಾಡಿ ತೋರಿಸ್ರಿ ಜಗತ್ತಿನ ಲ್ಯಾಬೊರೇಟರಿ ಒಳಗೆ. ಒಂದು ಹನಿ ಬ್ಲಡ್ ಇಡೀ ಜಗತ್ತಿನ ಸಂಪತ್ತನ್ನ ನಿಮಗೆ ಬರೆದು ಕೊಡ್ತೀವಿ. ಪ್ರಜ್ಞೆ ಇಲ್ಲ ನಿಮ್ಗೆ, ನಿಮ್ಮ ದೇಹ ದೇವಾಲಯದ ಬೆಲೆ ಇಲ್ಲ ನಿಮ್ಗೆ. ನಾನೆಷ್ಟು ಬೆಲೆ ಬಾಳುವ ಈ ಈ ಈ ದೇಹವನ್ನ ಧಾರಣೆ ಮಾಡಿದ್ದೀನಿ ಅನ್ನೋ ಗೌರವ ಇಲ್ಲ ನಿಮ್ಗೆ. ನಾನು ಬಡವ ಅಂತ ಹೇಳ್ತೀನಿ. ಹೋಗ್ಲಿ, ಶ್ರೀಮಂತ ಅನ್ಕೊಂಡವರಾದ್ರು ಈ ದೇಹಕ್ಕೆ ಬೆಲೆ ಕಟ್ಟುವಷ್ಟು ಆಸ್ತಿ ನಿಮ್ಮಲ್ಲಿದೆಯಾ? ಇಂಥ ದೇಹದೊಳಗೆ ಅವನಿದ್ದಾನೆ, ಆ ಆತ್ಮ ಇದೆ. ಈಗ ಒಬ್ಬ ಮನೆಗೆ, ನಿಮ್ ಊರಿಗೆ ಪ್ರೈಮ್ ಮಿನಿಸ್ಟರ್ ಬರ್ತಾರಂದ್ರೆ ಥಟ್ ಅಂತ ನಮ್ಮ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಆ ಸೆಕ್ಯೂರಿಟಿ, ಆ ಟೈಟ್ನೆಸ್, ಆ ರೇಂಜ್ ಅಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಕರ್ಕೊಂಡು ಹೋಗುವಂತ ಒಂದು ಸ್ಥಿತಿ ಐತಲ್ಲ. ಅವಾಗ ಒಂದು ಬಿಲ್ಡಿಂಗ್ ಸೆಲೆಕ್ಟ್ ಮಾಡ್ಬೇಕಾಗ್ತೈತಿ, ಒಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಬೇಕಾಗ್ತೈತಿ, ಸೆಕ್ಯೂರಿಟಿ ಟೀಮ್ ಅಂತೆಲ್ಲ ಚೆಕ್ ಮಾಡ್ತಾರೆ, ಅಲರ್ಟ್ ಆಗಿರ್ತಾರೆ, 24/7 ಸೆಕ್ಯೂರಿಟಿ ಟೀಮ್, ರಾಡಾರ್ಗಳೆಲ್ಲ ಅಲ್ಲಿ ಕನೆಕ್ಟ್ ಆಗಿರ್ತಾವೆ. ಹೊರಗಡೆ ಏನಾದ್ರು ಬಂದ್ರೆ ಅದಕ್ಕೆಲ್ಲ ರೆಡಿ ಇಟ್ಕೊಂಡು ಕುಂತಿರ್ತಾರೆ, ಇಲ್ಲಿಂದ ಮಿಸೈಲ್ಗಳನ್ನ ಗನ್ಗಳನ್ನ ಹಿಡ್ಕೊಂಡು ನಿಂತಿರ್ತಾರೆ. ಆವಾಗ ಅದೆಲ್ಲ ಆದ್ಮೇಲೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಮಾಡ್ತಾರೆ. ಇಲ್ಲಿ ಈ ದೇಹದಲ್ಲಿ ಈ ಈ ಈ ಜೀವಾತ್ಮ ಈ ದೇಹದಲ್ಲಿ ಬರ್ತದಲ್ಲ, ಆ ಪರಮಾತ್ಮ ಅಷ್ಟು ಮಹಾನ್, ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ಆ ಪರಮಾತ್ಮ ಒಂದು ದೇಹದೊಳಗೆ ಬರ್ತಾನಂದ್ರೆ ಈ ದೇಹನು ಬ್ರಹ್ಮಾಂಡದಷ್ಟೇ ಬೆಲೆ ಬಾಳುದು ಅನ್ನೋದು ಸ್ವಲ್ಪ ತಿಳ್ಕೊಡ್ರಿ. ಬ್ರಹ್ಮಾಂಡಕ್ಕಿಂತ ಒಂದಿಷ್ಟು ಕಮ್ಮಿ ಇಲ್ಲ ಈ ದೇಹದ ಬೆಲೆ. ಮತ್ತೊಮ್ಮೆ ಹೇಳ್ತೀನಿ, ಇಡೀ ಈ ವಿಜ್ಞಾನಕ್ಕೆ, ಇಡೀ ಜಗತ್ತಿನ ಸಂಪತ್ತಿಗೆ ಮನುಷ್ಯನ ಒಂದು 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 ಹನಿ ರಕ್ತ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ ಅಂದ್ರೆ ನಿಮ್ ಸಂಪತ್ತು ತಗೊಂಡೆ ಏನ್ ಮಾಡ್ತೀರಿ? ನಿಮ್ಮ ವಿದ್ಯೆ ಬುದ್ಧಿ ಅಂತ ತಿಳ್ಕೊಂಡಿರೋ ತಗೊಂಡು ಏನ್ ಮಾಡ್ತೀರಿ? ಅದನ್ನ ನಾನು ಮಹಾವಿಜ್ಞಾನಿ, ಮಹಾನ್ ಸೈನ್ಸ್ ಅನ್ನೋದು ಏನು, ನಾನು ಇವೆಲ್ಲ ಅಧ್ಯಾತ್ಮದ ಮಾತು ನಂಬೋದಿಲ್ಲ, ಇವೆಲ್ಲ ಅಜ್ಞಾನಿಗಳ ಮಾತು, ಇವೆಲ್ಲ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವಂತ ಮಾರ್ಗಗಳು ಅಂತ ಹೇಳೋರಿಗೆ ಅಥವಾ ಹೇಳೋ ಸ್ಥಿತಿಯಲ್ಲಿರೋರಿಗೆ ಏನ್ ಗೊತ್ತು? ಒಂದು ನೀ ರಕ್ತ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ ನಾವು. ಇಂಥ ಅದ್ಭುತವಾದ ನಿತ್ಯ ನಿರಂತರ ತಾಜಾ ರಕ್ತ ಹುಟ್ಟುತ್ತಾ ಇರುತ್ತೆ, ನಿತ್ಯ ನಿರಂತರ ತಾಜಾ ಶಕ್ತಿ, ಯಾವಾಗೂ ಡೌನ್ ಆಗ್ಲಾರ್ದಂತ ಬ್ಯಾಟ್ರಿ ಏನುಂಟು ಏನಿಲ್ಲ ಇದ್ರೊಳಗಿದ್ಕೊಂಡು. ಇನ್ನ ಈ ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ನಿಸರ್ಗ ಒಂದಷ್ಟು ನಿದ್ದೆ ಅಂತ ಮಾಡಿರುತ್ತೆ, ನಿದ್ದೆ ಅಂದ್ರೆ ಏನು ಇವತ್ತು ತಿಳ್ಕೊಂಡ್ಬಿಟ್ರೆ ನಾಳೆ ಇನ್ನೊಂದು ವಚನಕ್ಕೆ ಹೋಗೋಣ. ನಿದ್ರೆ ಅಂದ್ರೆ ಎಚ್ಚರ ರಹಿತ ಧ್ಯಾನ. ಸಂಪೂರ್ಣ ಧ್ಯಾನ ಸ್ಥಿತಿನೇ ದೇಹ ಪ್ರಜ್ಞೆ ಇರೋದಿಲ್ಲ ಅವಾಗ. ಆದ್ರ ಇನ್ನೊಂದು ಏನಂದ್ರೆ ಆತ್ಮಪ್ರಜ್ಞೆನೂ ಇರೋದಿಲ್ಲ. ಅದೊಂದು ಒಂದು ಸ್ಥಿತಿ, ಅದು ಸುಪ್ತ ಸ್ಥಿತಿ. ಅದು ಧ್ಯಾನ ಅಂದ್ರೇನು? ಎಚ್ಚರ ಸಹಿತ ನಿದ್ರೆ, ಅವೇರ್ ಆಗಿದ್ಕೊಂಡು ಮಾಡುವಂತ ನಿದ್ರೆ. ನೋಡ್ರಿ ಬಾಡಿ ಎಷ್ಟು ರಿಲ್ಯಾಕ್ಸ್ ಆಗಿರ್ತೈತಿ. ನೀವು ತಾಸುಗಟ್ಲೆ ಕುಂತರೂ ಬಾಡಿಗೆ ದೃಣು ಇಲ್ಲ, ಏನಿಲ್ಲ, ರಿಲ್ಯಾಕ್ಸ್. ಅವಾಗ ಏನಾಯ್ತು ನಿಮ್ಗೆ? ಫುಲ್ ಚಾರ್ಜ್ ಆದ್ರಿ. ಎಷ್ಟು ಚಾರ್ಜ್ ಆದ್ರಿ? ನಿಮ್ ಥರ್ಡ್ ಐ ಓಪನ್ ಆಯ್ತು. ಎಷ್ಟು ಚಾರ್ಜ್ ಆದ್ರಿ? ನಿಮ್ಮ ಆ ಪೂರ್ಣಾತ್ಮನ ಜೊತೆ ಕನೆಕ್ಷನ್ ಆಯ್ತು. ಎಷ್ಟು ಚಾರ್ಜ್ ಆದ್ರಿ? ನೀವೇ ಜ್ಯೋತಿರ್ಲಿಂಗ ಸ್ಥಿತಿ ಅನ್ನೋದು ಅರ್ಥ ಆಯ್ತು. ಮತ್ತೆ ನೀವೇ ಜ್ಯೋತಿರ್ಲಿಂಗ ಸ್ಥಿತಿ ಅನ್ನೋದು ಅರ್ಥ ಆದ್ಮೇಲೆ ಮುಗಿದೋಯ್ತು. ನೀವು ಇನ್ನೊಬ್ಬರಿಗೆ ಚಾರ್ಜ್ ಮಾಡ್ರಿ. ನಿಮ್ಮ ಮಾತಿನಿಂದ ಇನ್ನೊಬ್ಬರನ್ನ ಚಾರ್ಜ್ ಮಾಡ್ರಿ, ನಿಮ್ಮ ಕೃತಿಯಿಂದ ಇನ್ನೊಬ್ಬರನ್ನ ಚಾರ್ಜ್ ಮಾಡ್ರಿ, ನಿಮ್ಮ ಅನುಭವ ಬರೆದು ಹಂಚಿ, ಓದಿದವರು ಚಾರ್ಜ್ ಆಗ್ಲಿ, ಕುಂತು ಮಾತಾಡಿ ಈ ರೀತಿ, ಕೇಳಿದವರು ಚಾರ್ಜ್ ಆಗ್ಲಿ. ಆ ನಿಮ್ಮೊಳಗೆ ಜನರೇಟ್ ಆಗ್ತಾ ಇದೆಯಲ್ಲ ಆ ಜ್ಯೋತಿರ್ಮಯ ಸ್ಥಿತಿ ನಿತ್ಯ ನಿರಂತರ, ನಿಮ್ಮ ಸಮೀಪ ಬಂದವರು ಚಾರ್ಜ್ ಆಗ್ಬೇಕು, ನಿಮ್ಮ ಮಾತು ಕೇಳಿದವರು ಚಾರ್ಜ್ ಆಗ್ಬೇಕು. ಅಷ್ಟು ಮಾಡಿ ಅವಾಗ ನಿಮ್ಗೆ ಈ ವಚನ ಅರ್ಥ ಆಗುತ್ತೆ. ಅಲ್ಲಿವರೆಗೆ ಈ ವಚನ ಕೇವಲ ಒಂದು ಪ್ರವಚನದ ವಸ್ತು, ಹೊಟ್ಟೆ ತುಂಬಿಕೊಳ್ಳುವ ವಸ್ತು, ಉಪಜೀವನದ ವಸ್ತು. ಒಬ್ಬ ಪಾಠ ಮಾಡ್ತಾನಲ್ಲ ಟೀಚರ್, 2+2=4, 4+4=8 ಏನೋ ಪಾಠ ಮಾಡಿ, ಅಥವಾ a² b² ಏನೋ ಹೇಳಿ ಒಂದು ಟೀಚ್ ಮಾಡಿ ಹೋಗ್ತಾನಲ್ಲ, ಅದೊಂದು ಪಾಠ, ಅದೊಂದು ಉದ್ಯೋಗ. ಆ ಅಂಕಿ ಸಂಖ್ಯೆ ಏನು ಅನ್ನೋದು ಗೊತ್ತಿಲ್ಲ. ಇದಷ್ಟು ಗೊತ್ತು. ಹಾಗೆ ಬೇರೆ ಬೇರೆ ಟೀಚರ್ಸ್, ಅಲ್ಲಿ ಏನು ಒಳಗೇನಿದೆ ಗೊತ್ತಿಲ್ಲ. E=mc², E=mc². ಅದಕ್ಕೆ ನೀವು ನಿಮ್ಮ ಸ್ಥಿತಿಯನ್ನು ಕಂಡುಕೊಳ್ಳಿ. ನೀವು ಜ್ಯೋತಿರ್ಮಯ ಸ್ಥಿತಿ ಒಳಗೆ ಬನ್ನಿ. ನೀವು ಆ ಒಳಗಡೆ ಅಂಗ ಮತ್ತು ಆ ಲಿಂಗದ ಸೋಂಕಿನ ಆ ಟಚ್ ಸ್ಥಿತಿಗೆ ಬನ್ನಿ. ಆವಾಗ ನಿಮ್ಮ ಬಾಯಿಂದ ಬಂದ ಮಾತಿಗೆ ಲಿಂಗ ಮೆಚ್ಚಿ ಅಹುದಹುದೆನ್ನುತ್ತೆ, ನಿಮ್ಮ ಆತ್ಮ ಮೆಚ್ಚಿ ಅಹುದಹುದೆನ್ನುತ್ತದೆ. ನಿಮ್ಮ ಮಾತಿಗೆ ನಿಮ್ಮ ಆತ್ಮ ಇದ್ರೆ ಮಾತು ಇಂಥದೇ ಇರಬೇಕು, ಆ ಸ್ಥಿತಿ ನಿಮಗೆ ಬರ್ತತಿ. ಬರ್ಲಿ ಅಂತ ನಮ್ಮ ಅಪೇಕ್ಷೆ. ಈ ವಚನ ನಿಮ್ಗೆ ಎಷ್ಟು ಸಲ ಕೇಳ್ತೀರಿ ಕೇಳ್ರಿ, ಮುಂದೆ ಹೋಗೋದಕ್ಕೆ ಅಗೇನ್ ಇದೊಂದು ಥ್ರೆಶ್ ಹೋಲ್ಡ್ ಅಂತ ತಿಳ್ಕೊಡ್ರಿ, ಅದು ಅಗೇನ್ ಇದೊಂದು ಇನ್ನೊಂದು ದ್ವಾರ ಅಂತ ತಿಳ್ಕೊಡ್ರಿ. ಮತ್ತೆ ಮತ್ತೆ ಬೇಕಿದ್ರೆ ಕೇಳ್ರಿ, ಮುಂದೆ ಬರೋದಕ್ಕೆ ಎನರ್ಜಿ ತಗೊಳ್ರಿ. ಇದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳದೆ ನೀವು ಮುಂದೆ ಬಂದ್ರೂ ಕೂಡ ಏನು ಉಪಯೋಗ ಹೇಳ್ರಿ. ಬರ್ರಿ ಬೇಡ ಅನ್ನೋದಿಲ್ಲ, ಆದ್ರೆ ಏನು ಉಪಯೋಗ? ಸರಿ, ಇನ್ನೊಂದಷ್ಟು ನಿಮ್ಗೆ ಅದರ ಚಾರ್ಜ್ ಆಗೋದಕ್ಕೆ ಸಿಗ್ತೈತಿ, ಆಯ್ತು, ಬರೋರಿದ್ರೆ ಬರ್ರಿ. ಬಟ್ ನೀವು ನಿಜವಾಗ್ಲೂ ಶೂನ್ಯ ಸಿಂಹಾಸನ ಸ್ಥಿತಿ, ಶೂನ್ಯ ಸಿಂಹಾಸನಾಧೀಶ್ವರ ಸ್ಥಿತಿ, ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನ, ನಿಮ್ಮೊಳಗಿನ ನಿಮ್ಮ ಅನುಭವ ಮಂಟಪ, ನಿಮ್ಮ ಆತ್ಮನ ಅನುಭವದ ಅಧ್ಯಕ್ಷ ಸ್ಥಿತಿ ನಿಮ್ಗೆ ಬರ್ಬೇಕು ಅಂದ್ರೆ ನೀವು ಸಾಧನೆ ಮಾಡಿ, ಸಹಜ ಶ್ವಾಸವನ್ನು ಗಮನಿಸಿ ಧ್ಯಾನ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತು ಧ್ಯಾನ ಮಾಡೋದು. ಇಲ್ಲಾಂದ್ರೆ ಪಿರಮಿಡ್ ಕಾಲ್ ಸರ್ವಿಸ್ ಅಲ್ಲಿ ನಂಬರ್ಸ್ ಇದೆ, ಕೇಳಿ. ಸ್ಪಿರಿಚುವಲ್ ರಿಯಾಲಿಟಿ ಅನ್ನೋ CD ಇದೆ, ಕೇಳ್ರಿ. ನಿಮ್ಮ ಸಮೀಪದ ಪಿರಮಿಡ್ ಧ್ಯಾನ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಕೇಳ್ರಿ, ಹೇಳ್ತಾರೆ ಧ್ಯಾನ ಅಂತ. ಏನ್ ಸರ್, ನಾವು ಬೇರೆ ಬೇರೆ ವಿಧಾನದಿಂದ ಧ್ಯಾನ ಮಾಡ್ತಾ ಇದೀವಿ, ನಾವು ಇಲ್ಲಿ ಪಿರಮಿಡ್ ಮಾಸ್ಟರ್ ಅನ್ನೇ ಕೇಳ್ಬೇಕಾ? ಹೌದು, ನಾನು ಕೂಡ ಬೇರೆ ಬೇರೆ ಧ್ಯಾನಗಳನ್ನ ಮಾಡ್ತಾ ಇದ್ದೆ. ಒಂದೇನು, ಓಶೋ ಅವರ 112 ಮೆಥಡ್ಗಳನ್ನ ಒಂದಾದ್ಮೇಲೆ ಒಂದು ಟ್ರೈ ಮಾಡೋದಕ್ಕೆ ಶುರು ಮಾಡಿದ್ದೆ. ಆವಾಗ ನನಗೆ ಈ ಧ್ಯಾನ ಸಿಕ್ತು. ಇದು ಕೂಡ 112 ಮೆಥಡ್ಗಳಲ್ಲಿ ಇದು ಒಂದು. ಆವಾಗ ನನಗನಿಸ್ತು, ದಿಸ್ ಈಸ್ ದಿ ಬೆಸ್ಟ್ ವೇ. ತನ್ನುವ ತೋಂಟವು ಮಾಡಿ, ಮನವ ಗುದ್ದಲಿ ಮಾಡಿ, ಆರಾಮ್ ಅಖಂಡ ಮಂಡಲವೇ ಮೊಬ್ಬಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದವೇ ಉದಕವ ಹೋಗ್ರಿ ಒಳಗ ನೋಡ್ರಿ ಮಜಾ ಅದ. ನೀವೇ ಲಿಂಗ, ನೀವೇ ಪ್ರಭೆ, ನೀವೇ ಪ್ರಕಾಶ, ನೀವೇ ಜ್ಯೋತಿರ್ಲಿಂಗ ಅನ್ನೋದು ನಿಮ್ಗೆ ಅರಿವಾಗದಿದ್ರೆ ಹೊಳ್ಳಿ ಬಂದು ಫೋನ್ ಮಾಡ್ರಿ, ಹೊಳ್ಳಿ ಬಂದು ಮಾತಾಡ್ರಿ, ಕೇಳ್ರಿ ಅಂತ ಹೇಳ್ತಾ ಇವತ್ತು ಈ ವಚನವನ್ನ ತಿಳ್ಕೊಂಡು ವಚನದ ಆರಂಭ ಯಾವ ರೀತಿ ಅಂದ್ರೆ ಇನ್ನೊಮ್ಮೆ ನೋಡ್ಬಿಡೋಣ. ಆದಿಯ ಮುಟ್ಟಿ ಬಂದ ಶರಣಂಗೆ ಬಂಧವಿಲ್ಲವಯ್ಯ. ಪೂರ್ಣಾತ್ಮನ ಸ್ಥಿತಿಯನ್ನ ತಲುಪಿ ಬಂದ ಶರಣನಿಗೆ ಅಂದ್ರೆ ಆತ್ಮನಿಗೆ, ಆ ಜೀವಾತ್ಮನಿಗೆ ಬಂಧನ ಅನ್ನೋದಿಲ್ಲ. ಈ ಕ್ಷಣದಿಂದ ಅವನು ಮುಕ್ತ. ಜನ್ಮಕೋಟಿ ಕ್ರೂರ ಕರ್ಮವ ಮಾಡಿದವಂಗೆ, ಅಲ್ಲದ ಕೆಲಸ ಮಾಡಿದವಂಗೆ, ಹೂ ಕದಿಯೋನಿಗೆ, ಇನ್ನೊಬ್ಬರ ಆಸ್ತಿ ಕದಿಯೋದನಿಗೆ, ಇನ್ನೊಬ್ಬರಿಂದ ಕಿತ್ತು ತಿನ್ನುವನಿಗೆ, ಇನ್ನೊಬ್ಬರನ್ನ ದುಃಖಕ್ಕೀಡು ಮಾಡಿ ನಮ್ಮ ಅನ್ನದಲ್ಲಿ ಇನ್ನೊಬ್ಬರ ನೋವಿನ ಕಣ್ಣೀರಿರಬಾರ್ದು ಇದ್ರೆ ಅಂಥವರಿಗೆ ಈ ಮಾತುಗಳನ್ನ ಹೇಳಿಲ್ಲ. ಜನ್ಮಕೋಟಿ ಕ್ರೂರ ಕರ್ಮವ ಮಾಡಿದವಂಗೆ ಸೋಂಕಿನ ಸೊಬಗ ಹೇಳಲಿಲ್ಲ, ಕೇಳಲಿಲ್ಲ. ಈ ಮಾತುಗಳಲ್ಲ. ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ ಕಾಯದೊಳಗೊಳ್ಳ ಕರ್ಣಂಗಳು ಕಳಾಕೊಳ ಭೇದವಯ್ಯ. ನಮ್ಮೊಳಗೆ ಅದು ಟಚ್ ಆದಾಗ, ನಮ್ಮೊಳಗೆ ಜ್ಯೋತಿರ್ಲಿಂಗ ಐತೆ ಅನ್ನೋದು ನಮ್ಗೆ ರಿಯಲೈಸ್ ಆದಾಗ ನಮ್ಮ ಇಡೀ ವ್ಯಕ್ತಿತ್ವ ಆ ಲಿಂಗದ ಕಳೆಯಿಂದ ಬೆಳಗ್ತತಿ. ಸುಖದ ಸೋಂಕಿನ ಸೊಬಗ ಇನ್ನಾರಿಗೂ ಹೇಳಲಿಲ್ಲ ಮಹೇಶ್ವರ. ಇದು ಒಳಗೆ ನಿಮಗೆ ಇನ್ಫಾರ್ಮೇಶನ್ ಅಷ್ಟೇ ಹೊರತು ಅಲ್ಲೇನೊಂದು ಸುಖ ಆಯ್ತಲ್ಲ, ಅಲ್ಲೇನೊಂದು ಸೊಬಗು ಐತಲ್ಲ, ಅದನ್ನ ಮಾತ್ರ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಹೇಳೋದಕ್ಕೆ ಆಗೋದಿಲ್ಲ ಮಹೇಶ್ವರ ಅಂತ ಅಲ್ಲಪ್ರಭುಗಳು ಈ ವಚನವನ್ನು ಹೇಳ್ತಾರೆ. ಫ್ರೆಂಡ್ಸ್, ಮುಂದಿನ ವಾರ ಮತ್ತೆ ಇನ್ನೊಂದಷ್ಟು ವಚನಗಳೊಂದಿಗೆ ಮತ್ತೆ ಬರೋಣ. ಬಟ್ ಮುಂದಿನ ವಾರ ಬರೋವರಿಗೆ ಒಂದೇನು ಅಂದ್ರೆ, ನೀವು ಈ ವಚನವನ್ನ ಪ್ರಾಯೋಗಿಕವಾಗಿ ಅನುಭವಿಸುವ ಶತಪ್ರಯತ್ನ ಮಾಡಿ ಇಡ್ರಿ. ಟೈಮು ಸಾಧನೆ ಅಂದ್ರೆ ಸಾಧನೆ ಮಾಡ್ರಿ, ಸಾಧನೆ ಮಾಡಿ ಮುಂದೆ. ಆವಾಗ ಇಲ್ಲಿ ನಿಮ್ಗೆ ಈ ಸಾಧನೆಯ ಹಾದಿಲಿ ಒಳಗೆ ಹೋಗೋದಕ್ಕೆ ಇನ್ನೊಂದು ಹೊಸ ಹಂತ, ಮತ್ತೊಂದು ಹೊಸ ಹಂತ ಅನ್ನೋದು ನಿಮ್ಗೆ ಗೊತ್ತಾಗ್ತತಿ ಅಂತ ಹೇಳ್ತಾ, ಇವತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಪಿರಮಿಡ್ ಕಾಲ್ ಸರ್ವಿಸ್ ಅವರಿಗೂ, ಅನಿತಾ ಮೇಡಮ್ ಅವರಿಗೂ, ಪಿರಮಿಡ್ ಮೆಡಿಟೇಷನ್ ಚಾನಲ್ಸ್ ಇವರೆಲ್ಲರಿಗೂ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಎಲ್ಲ ಮಾಸ್ಟರ್ಸ್ಗೂ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ ಅವರಿಗೂ ಅನಂತಾನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇವತ್ತಿನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿ ತಿಳಿಸಿದ್ರಿ. ಎಲ್ಲೂ ಹೊರಗೆ ಹೋಗ್ಬೇಕಾಗಿಲ್ಲ, ನೋಡ್ತಾ ಇದೀವಿ. ಆದ್ರೆ ಅದಕ್ಕಿಂತ ನಮ್ಮೊಳಗೆ ಪ್ರಯಾಣ ಮಾಡಿದ್ರೆ ಆ ಆತ್ಮ ತತ್ವವನ್ನ, ಆ ಬೆಳಕನ್ನ ನಾವು ಕಾಣ್ಬೋದು ಅನ್ನೋದು ತುಂಬಾ ಅದ್ಭುತವಾಗಿ ಹೇಳಿದ್ರಿ. ನಮ್ಮೊಳಗೇನೆ ಆ ಲಿಂಗವೂನು ಇದೆ, ಎಲ್ಲವೂ ನಮ್ಮೊಳಗೇನೆ ಇದೆ ಅನ್ನೋದು, ಅದನ್ನ ನಾವು ಆ ಸಾಧನೆ ಮೂಲಕ ಅದ್ಭುತವಾಗಿ ಪಡಿಬೋದು ಅನ್ನೋದನ್ನ ತುಂಬಾ ವಿವರವಾಗಿ ತಿಳಿಸಿದ್ರಿ ಸರ್. ಹಾಗೆಯೇ ಸಾಧನೆಯ ಮಹತ್ವವನ್ನು, ಈ ದೇಹದ ಪ್ರಾಮುಖ್ಯತೆಯನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ ಸರ್. ತುಂಬು ಹೃದಯದ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್.